श्री गुरुभ्यो नमः हरिः ओम् बीज वृक्षदोड़ायितु वृक्ष के बीजवारिंदायितु लोकदी बीज वृक्ष न्यायदिंद न्यायविद भेदितु वरारिन्नु सोजिगव नीवल्ले ನಿನ್ನೊಳು ರಾಜಿಸುತ ಮೊಳೆ ದೋರುವುದು ಸುರರಾಜನಂದನ ಮಿತ ರಕ್ಷಿಸು ನಮ್ಮ ನನವರತ. ಇಲ್ಲಿ ಹೇಳ್ತಾ ಇದ್ದಾರೆ ಬೀಜ ವೃಕ್ಷನ್ಯಾಯ. ಮೊದಲು ಬೀಜ ಬಂತು ಅಥವಾ ವೃಕ್ಷ ಬಂತು? ಬೀಜ ವೃಕ್ಷದೋಳ್ ಆಯಿತು, ವೃಕ್ಷದಿಂದ ಬಂದದ್ದು ಬೀಜ. ವೃಕ್ಷಕ್ಕೆ ಬೀಜ ಯಾರಿಂದ ಆಯಿತು? ಬೀಜ ಹುಟ್ಟಾಕಿದ್ಯಾರು? ಮೊದಲು ಬೀಜ ಹುಟ್ಟ, ಮೊದಲು ಗಿಡ ಇತ್ತ ಅಥವಾ ವೃಕ್ಷ ಇತ್ತ ಅಂತ. ಈ ನ್ಯಾಯವಿದ ಭೇದಿಸುವರು ಯಾರಿನ್ನು? ಯಾಕಿದ್ ಹೇಳಿದ್ರು ಅಂದ್ರೆ, ಸೃಷ್ಟಿ ಮಾಡಲಿಕ್ಕೆ ದೇವರೇನು ಬೇಕಾಗಿಲ್ಲ. ಯಾಕೆ ಅಂದ್ರೆ, ಬೀಜ ವೃಕ್ಷದಲ್ಲಿ ಬಂತು. ಬೀಜ ಹುಟ್ಟಿಸ್ಲಿಕ್ಕೆ ವೃಕ್ಷಕ್ಕೆ ಯಾರು ಹೇಳ್ಕೊಳ್ಬೇಕಾಗಿಲ್ಲ. ಬೀಜವನ್ನು ಹುಟ್ಟಾಕ್ಲಿಕ್ಕೆ ಯಾರು ದೇವರು ಬೇಕಾಗಿಲ್ಲ, ಏನ್ ಬೇಕು ತಾನಾಗಿ ಹಾಕುತ್ತೆ. ನಂತರ ಭಗವಂತ ಯಾಕಿದಕ್ಕೆ ಅಂತ ಕೇಳಿದಾಗ, ವೃಕ್ಷಕ್ಕೆ ಬೀಜ ಬಾರಿಂದಾಯಿತು. ಆ ವೃಕ್ಷದಿಂದ ಬೀಜ ಬರುತ್ತೆ, ಸರಿ. ವೃಕ್ಷದಿಂದ ಬೀಜ ಬರಲಿಕ್ಕೆ ಯಾರು ದೇವರು ಬೇಕಾಗಿಲ್ಲ, ತಾನಾಗಿ ಕೊಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ನಾಸ್ತಿಕರ ಮಾತು, ಚಾರವಾಕರು ಅಂತ. ಭಗವಂತನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಂದ್ರು ಬೀಜ ಯಾರಿಂದ ಬಂತು ಅಂತ ಕೇಳಿದ್ರು. ಅಲ್ಲ, ವೃಕ್ಷದಿಂದ. ಆ ವೃಕ್ಷ ಬರಲಿಕ್ಕೆ ಬೀಜ, ಮೊದಲು ವೃಕ್ಷ ಬರಬೇಕಾದ್ರೆ ಬೀಜ ಬರಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಸೋಜಿಗವ ನೀವಲ್ಲೇ ಅಯ್ಯ, ಆ ವಿಶೇಷವಾಗಿರತಕ್ಕಂಥ ಇದು ನಿನ್ನ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮೊದಲು ಬೀಜ ಬಂತ, ನಂತರ ವೃಕ್ಷ ಬಂತ ಅಂತ ಕೇಳಿದಾಗ, ಬೀಜವೇ ಇಡೀ ಪ್ರಪಂಚಕ್ಕೆ ಬೀಜ ಮೂಲಭೂತ. ಅದು ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದಲೇನೆ ಅದು ಬೀಜ, ಅಲ್ಲಿಂದಲೇನೆ ವೃಕ್ಷಗಳು ಎಲ್ಲ ತಾನಾಗಿ. ಸೃಷ್ಟಿ ಕ್ರಮ ಹೇಗೆ ಬಂತು, ಬ್ರಹ್ಮದೇವರು ಹೇಗೆ ಮಾಡಿದರು ಅಂದ್ರೆ, ಗಿಡಗಳನ್ನು ಸಾಕ್ಷಾತ್ತಾಗಿ ಸೃಷ್ಟಿ ಮಾಡಿದ್ರು ಅಷ್ಟೆ. ಬೀಜ ಹಾಕಿ ವೃಕ್ಷಗಳನ್ನು ಸೃಷ್ಟಿ ಮಾಡಿದ್ದಲ್ಲ, ಗಿಡ ಬಳ್ಳಿಗಳು ಎಲ್ಲವನ್ನ ಸಾಕ್ಷಾತ್ತಾಗಿ ಸೃಷ್ಟಿ ಮಾಡಿದೆ, ಬರಬೇಕು ಅಂದ್ರೆ ಬಂತು. ಆದರೆ ಇದಕ್ಕೆಲ್ಲ ಬೀಜ ಒಂದಿದೆ, ಯಾವುದು ಅಂದ್ರೆ ಪ್ರಕೃತಿ. ಪ್ರಕೃತಿಯೇ ಬೀಜ, ಬೀಜದಿಂದಾಗಿ ಜಗತ್ತೆಲ್ಲ ಬಂದಿದೆ ಅಂತ ಚೆನ್ನಾಗಿ ತಿಳಿಸಿಕೊಳ್ಳಿ. ಈ ಸೋಜಿಗವ ನೀವಲ್ಲೇ, ಆದ್ದರಿಂದ ಅಯ್ಯ ನಿನ್ನ ಬಿಟ್ಟು ನಿನ್ನೊಳು ರಾಜಿಸುತ್ತ ಮೊಳೆದೋರುವುದು. ಗಿಡದಿಂದಾಗಿ ಬೀಜ ಬರಲ್ಲ, ಬೀಜವು ಗಿಡಕ್ಕೆ, ಈ ಕಾಣಿಸುವ ಬೀಜವು ಗಿಡಕ್ಕೆ ಕಾರಣವಲ್ಲ, ಒಳಗೆ ನೀನೇ ಇದ್ದು ಎಲ್ಲವನ್ನ ಮಾಡುತ್ತಾ ಇದ್ದೆ. ಇಲ್ಲದಿದ್ದರೆ ತುಂಬಾ ಬೀಜಗಳು ಹಾಕಿದ್ರೆ ಕೆಲವು ಮಾತ್ರ ಮೊಳಕೆ ಬರೋದೇನು, ಕೆಲವು ಮೊಳಕೆ ಬಾರದೇ ಇರೋದೇನು? ಹಾಗಾದ್ರೆ ಬೀಜ ಕಂಪಲ್ಸರಿ ಕೊಡಲೇಬೇಕು ಅಂದ್ರೆ ಹಾಗಿಲ್ಲ, ನೀನು ಮಾತ್ರ ಇಟ್ಟೀಯ, ನಿನ್ನಿಂದ ಆಗುತ್ತೆ. ಸುರರಾಜನಂದನ ನಮಿತು ರಕ್ಷಿಸು ನಮ್ಮ ನನವರತ. ಸುರರಾಜ ಯಾರು? ಇಂದ್ರದೇವರು. ಇಂದ್ರದೇವರ ನಂದನ ಅರ್ಜುನ. ಅರ್ಜುನನಿಂದ ನಮಿತ. ಯಾಕೆ ಇದ್ದಕ್ಕಿದ್ದಂತೆ ಸಬ್ಜೆಕ್ಟ್ ಅಲ್ಲಿ ಅವ್ರನ್ನಾಗ ತಗೊಂಬಂದ್ರು? ಅದಕ್ಕೆ ಹೇಳ್ತಾ ಇದ್ದಾರೆ, ಇಡೀ ವೃಕ್ಷಗಳಿಗೆ ಎಲ್ಲದಕ್ಕೂ ಅಧಿಪತಿ, ಮೂರು ಲೋಕಗಳಿಗೆ ಅಧಿಪತಿ ಇಂದ್ರ. ಅದಕ್ಕೆ ಸುರರಾಜನಿಂದ ನಮಿತ, ಅವರ ನಂದನನಿಂದ ನಮಿತ. ಯಾರು? ಅರ್ಜುನನಿಂದ ನಮಿತ. ಅಂದರೆ ಅವರೇ ಈ ಜಗತ್ತಿಗೆ ನಿಯಾಮಕರಾಗಿ ನಿಂತಿದ್ದಾರೆ.
ಆ ನಿಯ ಅಂದ್ರೆ ಸಾಮಾನ್ಯವಾಗಿ ವೇದ ಪುರಾಣಗಳಲ್ಲಿ ಬರೋದೇನು ಅಂದ್ರೆ ಈ ವೃಕ್ಷಗಳು ಎಲ್ಲವೂ ಬೆಳೆಯಲಿಕ್ಕೆ ಪ್ರಧಾನ ಯಾರು ಕಾರಣ ಅಂದ್ರೆ ಇಂದ್ರದೇವರು ಅಂತ ಹೇಳ್ತಾ ಬರುತ್ತೆ. ಸರಿ, ವೃಕ್ಷದಿಂದಲೇ ಬೀಜ ಬಂತು ಅಂತ ನಾಸ್ತಿಕರ ಮತ ಬೇಡ, ವೇದಗಳನ್ನು ಒಪ್ಪೋಣ, ಪುರಾಣ ಒಪ್ಪೋಣ. ಅಲ್ಲಿ ಇಂದ್ರದೇವರು ಕಾರಣ, ನಿಮ್ ದೇವರಲ್ಲ, ಹರಿಯಲ್ಲ ಅಂದ್ರು. ಅವಾಗ ಅಂದ್ರು ಸುರರಾಜ ನಂದನ ನಮಿತ, ಆ ಇಂದ್ರದೇವರು ಅರ್ಜುನ ಇಬ್ಬರು ಕೂಡ ದೇವರಿಗೆ ತಲೆವಾಗಿದ್ರು. ಏನಂತ ಅಂದರೆ, ಸ್ವಾಮಿ ನೀನು ಬಿಟ್ರೆ ನಮಗೆ ಅನುಗ್ರಹ ಇಲ್ಲಿ ಯಾರು ಮಾಡೋರಿಲ್ಲ, ಹಾಗಾದ್ರೆ ಇವರು ಸಾಕ್ಷಾತ್ತಾಗಿ ಯಾವುದಕ್ಕೂ ಹುಟ್ಟುಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ, ಭಗವಂತ ಎಲ್ಲರಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಸುರರಾಜನಂದರ ನಮಿತ ಅಂತ ಹೇಳೋ ಕಾಲಕ್ಕೆ ಕೃಷ್ಣ ಹೇಳಿದ, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಗೀತೆಯಲ್ಲಿ ಬಂದಿದ್ದು ನಾನು ಅಧ್ಯಕ್ಷ, ನಾನು ವಿಶೇಷವಾಗಿ ಪ್ರಕೃತಿಯಲ್ಲಿ ನಿಂತು ಈ ಜಗತ್ತೆಲ್ಲ ಹುಟ್ಟುವಂತೆ ಮಾಡುತ್ತಾ ಇದ್ದೆ. ಅದಕ್ಕೆ ಕೃಷ್ಣನ ಅರ್ಜುನ ನಮಸ್ಕಾರ ಮಾಡುತ್ತಾನೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ. ಅದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಇದು ತಿಳ್ಕೊಂಡದ್ದಕ್ಕೆ ನಮಗೇನು ಬಂದು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಹುಟ್ಟು ಕೊಟ್ಟವ ಸ್ವಾಮಿ, ಈ ಜಗತ್ತಿಗೆ ಹುಟ್ಟು ಕೊಟ್ಟವ ಭಗವಂತ, ರಕ್ಷಣೆ ಮಾಡೋದು ಅವನೇ ಅಲ್ವಾ. ನಮ್ಮನೆಯಲ್ಲೇ ಯಾರೋ ಮನೆಯಲ್ಲಿ ಒಂದು ಚಿಕ್ಕ ಬೀಜ ಹಾಕ್ತೀವಿ, ನಾವು ಹಾಕಲ್ಲ, ಬಿಸಾಡಿರ್ತೀವಿ, ಅದು ಮೊಳಕೆ ಕಾಣಿಸತ್ತೆ, ಯಾವುದೋ ಬೆಳಿಗ್ಗೆ ಹೋಗೋ ಕಾಲಕ್ಕೆ ಟಕ್ ಅದು ಕಣ್ಣಿಗೆ ಕಾಣಿಸತ್ತೆ, ಅದರ ಮೇಲೆ ಅಭಿಮಾನ ಬರುತ್ತೆ, ನಾನು ಹಾಕಿದಾಗ ಬಂತು ಅಂತ. ಅದಕ್ಕೇನು ಸುತ್ತು ಕಟ್ಟೆ ಕಟ್ಟಿ ನೀರು ಹಾಕಿ ಇದು ಮಾಡಿ ಯಾಕೆ ಹಾಗೆ ಹೋಗ್ಬೋದಾಗಿತ್ತಲ್ಲ. ನಾವೇ ಒಂದು ಚಿಕ್ಕ ಗಿಡವನ್ನ ಸಾಮಾನ್ಯ ಒಂದು ಬೀಜ ಹಾಕಿ ಬೆಳೆಸಿದ್ರೇನೆ ರಕ್ಷಣೆ ಮಾಡ್ಲಿಕ್ಕೆ ತೊಡಗ್ತೀವಿ. ಇಡೀ ಜಗತ್ತೇ ಹುಟ್ಟಾಕಿದ ಸ್ವಾಮಿ ರಕ್ಷಣೆ ಮಾಡಲ್ವೇ? ಎಲ್ಲಿ ಬಂದು ಪ್ರಶ್ನೆ, ನನಗೆ ಹೇಗೋ ಏನೋ, ನಾಳೆ ಹೇಗೋ ಏನೋ, ನಾಳದ್ದು ಹೇಗೋ ಏನೋ ಅಂದ್ರೆ, ಅದಕ್ಕೆ ದೇವರು ಮೊದಲೇ ಎಲ್ಲಾ ನಿರ್ಣಯ ಮಾಡಿದ್ದಾನೆ. ಅರ್ಥ ಆಗಿಲ್ಲ ನಮಗೆ, ನಾಳೆ ಆಗುವುದು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಚೇಂಜ್ ಮಾಡ್ತಾನೋ ಏನೋ, ಅದಕ್ಕೆ ಎಲ್ಲ ನಾವು ಸೇವಾ ಸೂತ್ರ ಎಲ್ಲ ಮಾಡೋದು ಅಲ್ಲೇ, ನಮ್ಮ ಸೇವಾ ಸೂತ್ರ ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ರೆ ಹೇಗೋ ನಡೆಯೋದು ನಡೆಯುತ್ತೆ, ಸುಮ್ಮನೆ ಕೊಡ್ಬೋದಾಗಿತ್ತು, ರಾಯರ ಸುತ್ತ ತಿರುಗೋದು ಎಲ್ಲ. ಆದ್ರೆ ರಾಯರ ಸೇವಾ ಮಾಡುವ ಮೂಲಕ ಕೆಲಸ ನಡೆಯಬೇಕೆಂಬುದು ಮೊದಲೇ ಫಿಕ್ಸ್ ಆಗಿದೆ. ರಾಯರ ಸೇವಾ ಮೂಲಕ ಹೀಗೆ ನಡೀಬೇಕು, ಅದಕ್ಕೆ ದೇವರ ತೆಳ್ಕೊಂಡು ಹೋಗ್ತಾನೆ ಅಲ್ಲಿ. ಆದರೆ ನಾಳೆ ನಡೆಯೋದು ಯಾವಾಗೂ ನಾವು ಹುಟ್ಟಲಿಕ್ಕಿಂತ ಮೊದಲೇ ಫಿಕ್ಸ್ ಆಗಿದೆ. ಆ ದೃಷ್ಟಾಂತ ಒಂದು ನನಗೆ ಅನುಭವ ಬಂದದ್ದು ಕೊಟ್ಟಿದ್ದೆ. ಚೀಕಲ್ ಪರ್ವಿಯಲ್ಲಿ ಪ್ರವಚನ ಆಗ್ತಿತ್ತು. ಆಗುವಾಗ ಒಬ್ಬರು ರಾಯಚೂರಿಂದ ಬರೋದಿದ್ರು, ಅವ್ರು ಬರ್ತಾರೆ ಅಂದ್ಕೊಂಡಿದ್ರು. ಅಲ್ಲಿ ಅವರೇನ ಆಗಿಲ್ಲ ಅಂತ ನಿಂತು ಬಿಟ್ರು. ಅವರಿಗೆ ಕನಸು, ಕನಸಿನಲ್ಲಿ ನಾನು ಚೀಕಲ್ ಪರ್ವಿಯಲ್ಲಿ ಪ್ರವಚನ ಮಾಡ್ತಾ ಇದ್ದೀನಿ, ಅವರೆಲ್ಲ ಬಂದಿದ್ದಾರಂತೆ ಕನಸಲ್ಲಿ. ಕನಸಲ್ಲಿ ಒಂದು ಗಂಟೆ ಕನಸು ಬಿತ್ತಂತೆ, ಒಂದು ಗಂಟೆ ಹೊತ್ತು ಕನಸು. ಆ ಪ್ರವಚನ ಮಾಡೋದು, ಪ್ರವಚನ ಸಬ್ಜೆಕ್ಟು, ಅಲ್ಲಿ ಚರ್ಚೆ, ಅಲ್ಲಿ ಪ್ರವಚನದಲ್ಲಿ ಪ್ರಶ್ನೆ ಬಂದದ್ದು, ಆ ಪ್ರಶ್ನೆಗೆ ಉತ್ತರ ಕೊಡೋದು ಎಲ್ಲ ಬಿತ್ತವರಿಗೆ. ಅದು ಆದ ಮೇಲೆ ಬೆಳಿಗ್ಗೆದ್ದು ಮನೆಯವರು ಸರಿ ಏನೋ ಸ್ವಪ್ನದಲ್ಲಿ ಬಂದ್ಬಿಡ್ತು, ಹೋಗೋಣ ನಡಿ ಅಂತೇಳಿ ಅಲ್ಲಿಂದ ಹತ್ತಿರ ರಾಯಚೂರಿಂದ ಚೀಕಲ್ ಪರಿ ಬಂದ್ಬಿಟ್ರು. ಬಂದು ಕೂಡ್ತಾರೆ, ಪ್ರವಚನ ಶುರು ಕರೆಕ್ಟ್ ಆಗಿದೆ. ಅವಾಗ ಬಂದ್ರು ಅವರು, ಏನು ಅವರ ಸ್ವಪ್ನದಲ್ಲಿ ಸಬ್ಜೆಕ್ಟ್ ಇತ್ತು ಅದೇ ಸಬ್ಜೆಕ್ಟ್ ಬಂದಿದೆ, ಮಧ್ಯದಲ್ಲಿ ಯಾರೋ ಪ್ರಶ್ನೆ ಮಾಡಿದ್ರಲ್ಲ ಸ್ವಪ್ನದಲ್ಲಿ, ಯಾರೋ ಪ್ರಶ್ನೆ ಮಾಡಿದರು, ಅದೇ ಪ್ರಶ್ನೆ ಅದೇ ಉತ್ತರ ಎಲ್ಲ ಹಾಗೇ ನಡೆಯುತ್ತದೆ. ಆಮೇಲೆ ನಂಗೆ ಗೊತ್ತಿಲ್ಲ, ನಂಗೇನು ಗೊತ್ತಾಗುತ್ತೆ, ಪ್ರವಚನ ಎಲ್ಲ ಮುಗಿದ ಮೇಲೆ ಸಂಜೆ ನಾನು ರೂಮಲ್ಲಿ ಕೂತ್ಕೊಂಡ್ರೆ ಅಲ್ಲಿಗೆ ಬಂದು ನಮಸ್ಕಾರ ಮಾಡಿ ಹೇಗೆ ಸಾಧ್ಯ ಆಚಾರ ಇದು ಅಂದ್ರೆ, ಏನಪ್ಪ ಏನಾಯ್ತು ಅಂದ್ರೆ, ಇಲ್ಲ ಇವತ್ತು ಏನೇನು ಹೇಳಿದ್ದೀರಾ, ಯಾರು ಪ್ರಶ್ನೆ ಮಾಡಿದ್ರು, ಆ ಪ್ರಶ್ನೆ ಏನಿದೆ ಅವೆಲ್ಲವೂ ನನ್ನ ಕನಸಲ್ಲಿ ನಿನ್ನ ಕಾಣಿಸ್ತು, ಅದು ಹೇಗೆ ಸಾಧ್ಯ? ಅದರಲ್ಲಿ ಏನಂತ ಆಶ್ಚರ್ಯ ಏನದಪ್ಪ, ನಮಗೆ ನಾಳೆ ಇವತ್ತು ಅಂತ ಕ್ವಶನ್ ಮಾರ್ಕ್ ಕೂತಿರುತ್ತೆ,
ದೇವರಿಗೆ ಮೊದಲೇ ನಾಳೆ ನನ್ನ ಬಾಯಿಯಿಂದ ಏನು ಹೇಳಿಸಬೇಕು, ಯಾರ ಬಾಯಿಯಿಂದ ಪ್ರಶ್ನೆ ಮಾಡಿಸಬೇಕು ಎಂಬುದು ದೇವರು ಮೊದಲೇ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಅದನ್ನ ನಿಂಗೆ ತೋರಿಸಿದ್ದಾನೆ, ಮೊದಲೇ ಪ್ರೀ ಪಿಕ್ಚರ್ ತೋರಿಸ್ಬಿಟ್ಟಿದ್ದಾನೆ ಅಷ್ಟೇ. ನಂತರ ನಿಂಗೆ ಪಿಕ್ಚರ್ ತೋರಿಸಿದಂತೆ ಮಾರುಸ ಹಾಗೇ ನಡೆದದೆ. ಅಲ್ಲಿ ನಾ ಹೇಳದೆ ಅವರು ಕೇಳಿದ್ರು ಅಮ್ಮ ನಾಟಕ ಅಷ್ಟೇ, ಒಳಗಿದ್ದು ನುಡಿಸೋದು ಅವನೇ, ನಾನೇ ನುಡಿಸ್ತಾ ಇದ್ದೇನೆ ನಿಮ್ ಕನಸಲ್ಲಿ ಹೇಳಿದ್ದಾನೆ ಅಷ್ಟೇ. ಪ್ರಾಕ್ಟಿಕಲಿ ನಡೆದದು, ಎಲ್ಲರೂ ಆಶ್ಚರ್ಯ ಕೂತ್ಕೊಂಡಿದ್ರು ಅಷ್ಟೇ. ಇದು ಗೊತ್ತಿಲ್ಲದೆ ನಾಳೆ ಹೇಗೋ ನಾಳದ್ದು ಹೇಗೋ ಅದು ಹಾಗೋ ಇದು ಹೀಗೋ ಒಣ ದುಃಖ ಆಗುತ್ತಾನೆ. ಮತ್ತು ಪ್ರಶ್ನೆ, ಇಷ್ಟೆಲ್ಲ ಗೊತ್ತಿದ್ಯಾ ದುಃಖ ಕೊಡ್ತಾನೆ ದೇವ? ತಿಳ್ಕೊಳ್ಳಿಕ್ಕೆ ಬೇಕಾದ ಅದೂ ಇಲ್ಲ, ತಾನೇ ಎಲ್ಲ ಮಾಡಿಸ್ತಾನೆ, ಮೊದಲೇ ನಿಶ್ಚಯ ಮಾಡಿರ್ತಾನೆ. ನಮ್ದೊಂದು ಪ್ರಾರಬ್ಧ ಕೂತಿರುತ್ತಲ್ಲ ಪಾಪ, ಪ್ರಾರಬ್ಧ ಕೂತಿರುತ್ತ ದುಃಖ ಪಡಬೇಕಾಗಿದ್ದು, ಅದಕ್ಕೆ ತಾನೇ ಮಾಡಿಸ್ತಾ ಇದ್ದಾನೆ ಎಂಬುದನ್ನ ಮರೆಸಿಬಿಡ್ತಾನೆ. ಮರೆಸಿ ಟೆನ್ಷನ್ ಕೊಡ್ತಾನೆ, ನಾಳೆ ಹೇಗೋ ನಾಳದ್ದು ಹೇಗೋ ಅಂತ ಟೆನ್ಷನ್ ಪಡಬೇಕಾದ ಪ್ರಾರಬ್ಧ ಕೂತಿರುತ್ತೆ. ಆದ್ದರಿಂದ ಯಾರಿಗಾದ್ರೆ ಆ ಪಾಪದ ಭಾಗ ಹೋಗಿಬಿಟ್ಟಿರುತ್ತೆ ಅವರಿಗೆ ಟೆನ್ಷನೇ ಇರಲ್ಲ. ಯಾಕೆ, ಏನಾದ್ರೂ ಆಲೋಚನೆ ಬಂದ ಕೂಡಲೇ ಅವನು ಇದ್ದಾನೆ ಸುಮ್ಮನೆ, ನಾನೇ ಯಾಕೆ ಒಣ ತೌಡು ಕೊಟ್ಟೋದು ತಲೆಯಲ್ಲಿ ಸುಮ್ಮನೆ ಮಾಡೋದು, ನಾಳೆ ಹೇಗೂ ಅವನ ಅನ್ಕೊಂಡಾಗೆ ಆಗ್ತದೆ, ಆಗುವುದಂತೂ ಖಚಿತ. ಸುಮ್ಮನೆ ನಾ ಬಿ ಪಿ ಬೆಳೆಸ್ಕೊಂಡು ನಾ ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೋಬೇಕಷ್ಟೇ, ನಾಳೆ ಅಂತ ಆಗುತ್ತಲ್ವ. ಅದಕ್ಕೆ ಇದೆಲ್ಲ ಸೇರಿ ಒಂದು ಮಾತಲ್ಲಿ ಕೊಡ್ತಾರೆ ನಮ್ಮ ಶ್ರೀಪಾದರಾಜರು, ಇಟ್ಟಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ. ನನ್ನ ಹೇಗಿಡಬೇಕು ನಿಂಗೆ ಗೊತ್ತಯ್ಯ, ಸುಮ್ಮನೆ ನಾನು ಒಣ ಹಾಗಿಡು ಹೀಗಿಡು ಹೀಗೆ ಹಾಗೆ ಹೀಗೆ ಯಾಕೆ ಸುಮ್ಮನೆ? ಈಗಲ್ಲ, ದೇವರ ಹೊಟ್ಟೆಗಿಂದ ಬಂದಾಗ್ಲಿಂದ ಕೊನೆಗೆ ದೇವರ ಹೊಟ್ಟೆಗೆ ಅಂದ್ರೆ ಮೋಕ್ಷದಲ್ಲಿ ಸೇರೋ ಪರ್ಯಂತ ಯಾವ ಯಾವ ಜನ್ಮದಲ್ಲಿ ಮತ್ತು ಯಾವ ಯಾವ ಜನ್ಮ ಎಷ್ಟನೇ ವರ್ಷ ಎಷ್ಟನೇ ತಿಂಗಳು ಎಷ್ಟನೇ ದಿನ ಎಷ್ಟನೇ ಕ್ಷಣ ಏನೇನ್ ಮಾಡಬೇಕು ಎಲ್ಲ ಫಿಕ್ಸ್ ಆಗಿದೆ. ಇಷ್ಟು ಪವರ್ಫುಲ್ ಆತ ನಮ್ಮ ಒಳಗೆ ಕೂತಿರುವಾಗ ನಾವು ಸುಮ್ಮನೆ ಬೆಳಿಗ್ಗೆ ಎದ್ದಾಗಲಿಂದ ಟೆನ್ಷನ್ ಟೆನ್ಷನ್ ಟೆನ್ಷನ್. ಯಾಕೆ, ನಾ ಮಾಡಬೇಕು, ನಾನು ಹೇಗೆ ಮಾಡಲಿ, ನನ್ನಿಂದ ಹೇಗಾಗುತ್ತೆ ಈ ನಾ ಅಂತ ಬಂದದಕ್ಕೆಲ್ಲ ಆಗ್ತಾ ಇದೆ. ನಂದೇನಿಲ್ಲ, ಅವನು ಹೇಗೆ ಮಾಡಿಸಿದ ಗೊಂಬೆ ಅಂತ ಕುಣಿಬೇಕು, ಅವನು ಮರೆಸ್ತಾ ಇದ್ದಾನೆ ಬರಾ ಇದು ಮಾಡ್ತಾನ, ಅವನು ಕೇಳಬೇಕು ಸ್ವಾಮಿ ಇದು ನೆನಪು ಕೊಡೋ, ಇದು ನೆನಪು ಕೊಟ್ಟರೆ ಬಿ ಪಿ ಎಲ್ಲ ಕಮ್ಮಿ ಆಗುತ್ತೆ, ನೆನಪು ಕೊಟ್ರೆ ಬಿ ಪಿ ಎಲ್ಲ ಕಮ್ಮಿ ಆಗುತ್ತೆ, ನೆನಪು ಕೊಡ್ಲಿಲ್ಲ ದುಃಖ ಆಗುತ್ತೆ, ನೆನಪು ಬರಬೇಕಂದ್ರೆ ಏನ್ ಮಾಡಬೇಕು? ಅವನನ್ನದು ಕೇಳ್ಕೊಂತ ಶರಣಾಗತರಾಗಬೇಕು. ಸ್ವಾಮಿ ಗುರುಗಳಂತರ್ಯಾಮಿ, ಗುರುಗಳ ಅನುಗ್ರಹ ಪಡಿಬೇಕು, ಪಡೆದರೆ ಗುರುಗಳ ಮೂಲಕ ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ. ಅದು ದೊಡ್ಡವರಿಗೆ ಈ ಬುದ್ಧಿ ಬರಬೇಕು ಅಂತೇನಿಲ್ಲ, ವಯಸ್ಸಲ್ಲಿ ಚಿಕ್ಕವರಿಗೂ ಬರಬಹುದು, ದೊಡ್ಡವರಿಗೆ ಬಾರದೇ ಇರಬಹುದು. ಒಬ್ಬರು ದಾಸರು, ನಾನು ಅವ್ರ ಹತ್ರ ಇವಾಗಲ್ಲಿ ಹೋಗ್ತಾ ಇದ್ದೇವೆ, ಗೋಪಾಲ ದಾಸರ ಹತ್ರ ಹೋದಾಗ ನಾವೆಲ್ಲ ಅಲ್ಲಿ ಸೇರ್ತಾ ಇದೀವಿ, ಅವ್ರು ಹೇಳೋ ಮಾತುಗಳು ಕೇಳಲಿಕ್ಕೆ ಆರಾಧನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಆರಾಧನೆ ನಡೀತಾ ಹೋಗ್ತಾ ಇದ್ದಿಲ್ಲ, ಇಲ್ಲಿ ನಾವು ಚಿಂತನೆ ಏನ್ ನಡೀತಾ ಇತ್ತು ಅದಕ್ಕೆ ಕುತ್ಕೊಂತಾ ಇದ್ವಿ. ಅವರು ಒಂದು ಸಹ ಹೇಳಿದ್ರು, ಮರ್ಚೇಡ್ ಶ್ರೀನಿವಾಸರಾಯರು ರಾಯಚೂರು, ಅವರು ಒಂದ್ಸಲ ಉತ್ತನೂರಿಗೆ ಬಂದಿದ್ದಾರಂತೆ. ಬಂದಾಗ ಯಾರೋ ಚಿಕ್ಕ ಹುಡುಗಿ, ಎಷ್ಟು ತುಂಬಾ ಒಂದು ಹತ್ತು ಹದಿನೈದು, ಓದ್ಲಿಕ್ಕೆ ಎಷ್ಟು ಬರುತ್ತಪ್ಪ ಯಾವಾಗ ಬರುತ್ತೆ ಎಕ್ಸಾಮ್ ಸರ ಓದ್ಲಿಕ್ಕೆ ಪುಸ್ತಕ ಇಟ್ಕೊಂಡು, ಎಂಟು ಹತ್ತು ವರ್ಷಕ್ಕಲ್ಲ, ಅಷ್ಟು ಹುಡುಗಿ ಅಲ್ಲಿ ಕೂತಿದ್ದಾಳೆ, ಚಿಕ್ಕ ಹುಡುಗಿ ಅಲ್ಲಿ ಕೂತಿದ್ರೆ ಆಕೆ ಆ ಹುಡುಗಿ ಮೇಲೆ ಅಭಿಮಾನ ಬಂತಿವರಿಗೆ, ಹುಡುಗಿ ಮೇಲೆ ಅಭಿಮಾನ ಬಂತಿವರಿಗೆ. ಆದ್ಮೇಲೆ ಏನಮ್ಮ ಏನು ಅಂತೆಲ್ಲ ಮಾತಾಡಿಸಿ ಮಾತಾಡಿಸಿದ ಮೇಲೆ ಆಕೆ ಪಾರಾಯಣ ಮಾಡ್ತಿದ್ದಾಳೆ. ಪಾರಾಯಣ ಮಾಡ್ತಿರುವಾಗ ಇವರು ಹೇಳಿದ್ರು, ಅಲ್ಲಮ್ಮ ನೀನು ಇಲ್ಲಿಗೆ ಹೇಳ್ತಾ ಇರೋ ಕಾಲಕ್ಕೆ ಚೂರು ಅಮ್ಮ ಹೀಗೆ ಹೇಳು ಹಾಗೆ ಹೇಳು ಅಂತ ಹೇಳಿದ್ರು. ತಲೆಯಲ್ಲಿ ಬಂತು, ನಾಳೆ ಬೆಳಿಗ್ಗೆ ಊರಿಗೆ ಹೋದ್ಮೇಲೆ ಉಳ್ಳ ಸರಿ ಮಾಡೋದು ಯಾರು? ಆ ಹುಡುಗಿ ಅಲ್ಲ, ನೀನ್ ನಾನು ಓಡಿ ಹೋಗ್ಬಿಡ್ತೀಯಲ್ಲ, ದೇವರು ಯಾವ ಕ್ಷಣದಲ್ಲಿ ಯಾರ ಮೇಲೆ ಅಭಿಮಾನ ಕೊಡ್ತಾನೋ ದ್ವೇಷ ಕೊಡ್ತಾನೋ ಗೊತ್ತಾಗಲ್ಲ.
ಅವರು ಗೊತ್ತಿದ್ದವರ ಮೇಲೆ ಅಭಿಮಾನ ಬರಬೇಕು ಅಂತಿಲ್ಲ. ಮುಖವೇ ಗೊತ್ತಿರಲ್ಲ ಅಭಿಮಾನ ಅಭಿಮಾನ ಬರುತ್ತೆ, ಗೊತ್ತಿದ್ದವರ ಮೇಲೆ ದ್ವೇಷ ಬಂದು ಗೊತ್ತಿರುತ್ತೆ. ಹೌದಾ? ಆ ಹುಡುಗಿ ನೋಡಿದ ಕೂಡಲೇ ಅಷ್ಟು ಚಿಕ್ಕ ಹುಡುಗಿ ಅದು ನೋಡಿ ಅಭಿಮಾನ ಪಟ್ಟು ಅಲ್ಲ ಮಾನ ಅಡಿಂದ ಹೇಗೆ ಅಂದಾಗ ಆ ಹುಡುಗಿ ಹೀಗೆ ತಿರುಗಿ ನೋಡಿ ಹೇಳಿದ್ದಂತೆ, ಹೇಳಿದವರು ನನ್ನ ಕುರಿತು ಯಾಕೆ ತುಂಬಾ ಕಾಳಜಿ ಮಾಡ್ತೀರಾ, ಕಾಳಜಿ ಮಾಡೋನು ಒಳಗೆ ಕೂತಾನಲ್ಲ ಅಂತ. ಅವರು ಹೇಗೆ ಇದೇ ಶಬ್ದ ಹೇಳಿದ್ರು, ಕಪಾಳ ಕೊಡದಂತ ನನಗೆ ನೀ ಇಷ್ಟು ಓದಿ ಕಾಳಜಿಯ ದೇವರೊಬ್ಬನಿದ್ದಾನೆ ಎಂಬ ಎಚ್ಚರ ಕಳ್ಕೊಂಡು ನನ್ನ ಮೇಲೆ ಅಭಿಮಾನಿಯಾಗಿ ತೋರಿಸ್ತೀರಾ ಅಂತ ಹುಡುಗಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಲು. ನನ್ನ ಕಾಳಜಿ ಹೊತ್ತವನು ಒಳಗೆ ಕೂತಾನೆ, ಯಾಕೆ ಚಿಂತೆ ಮಾಡ್ತೀರಜ್ಜ ಅಂತ. ಅವರು ಅದೇ ಹೇಳಿದ್ರು, ಯಪ್ಪ ದೇವರು ಹೇಗೆ ಪಾಠ ಹೇಳಿಕೊಡ್ತಾನೆ ಯಾರ ಮೂಲಕ. ಅದಕ್ಕೆ ಈಗ ದೊಡ್ಡವರಿಗೆ ಬರುತ್ತೆ ಬುದ್ಧಿ, ಚಿಕ್ಕವರಿಗೆ ಬರಲ್ಲ ಅಂತ ಏನಿಲ್ಲ. ಯಾರಿಗೆ ಇದು ಇನ್ಸರ್ಟ್ ಆಗುತ್ತೋ ತಲೆಯಲ್ಲಿ ಅವರಿಗೆ ಆಗುತ್ತೆ, ಇಲ್ಲದ್ರಿಲ್ಲ. ಅದನ್ನೇ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತೊಗಲು ಬೊಂಬೆಗಳಂತೆ ನಾಲ್ಕು ಬಗೆಯ ನಿರ್ಮಾಣದಲ್ಲಿ ಇದರೊಳು ನೆಗಳಿದಿ ಚೌಷಷ್ಟಿ ಲಕ್ಷಣ ಜಾತಿ ಧರ್ಮದಲ್ಲಿ ಬಗೆ ಬಗೆಯ ನಾಮಾಂಕಿತದ ಜೀವಿಗಳವೆಲ್ಲವೂ ನಿನ್ನ ನಾಮದಿ ಜಗಕ್ಕೆ ತೋರುತ್ತಿಹವು ರಕ್ಷಿಸು ನಮ್ಮ ನನವರತ. ನಾಲ್ಕು ಬಗೆಯ ನಿರ್ಮಾಣ ಭಗವಂತ ಸೃಷ್ಟಿ ಮಾಡಿದ. ಯಾವ್ದಾವ್ದನ್ನು ಸೃಷ್ಟಿ ಮಾಡಿದ ಹೇಳ್ತಾರೆ? ಜರಾಯುಜ, ಸ್ವೇದಜ, ಅಂಡಜ, ಉದ್ಭೇಜ ಅಂತ ನಾಲ್ಕು ರೀತಿಯ. ಅದರಲ್ಲಿ ಹೇಳ್ತಾರೆ ಜರಾಯುಜ ಅಂದ್ರೆ ಯಾವುದು? ತಾಯಿಯ ಹೊಟ್ಟೆ ಗರ್ಭದ ಚೀಲ ಇರುತ್ತಲ್ಲ ಅದನ್ನ ಜರ ಅಂತ ಕರೀತಾರೆ. ಜರ ಅಲ್ಲಿಂದ ಹುಟ್ಟಿದ್ದು ಜರಾಯು ಅಂತ ಕರೀತಾರೆ. ಜರಾಯು, ಜರಾಯುಯಿಂದ ಹುಟ್ಟಿದ್ದು ಜರಾಯುಜ. ನಾವೆಲ್ಲ ಮನುಷ್ಯರು, ಪಶುಗಳು, ಮೃಗಗಳೆಲ್ಲ. ಇನ್ನ ಅಂಡಜ ಅಂದ್ರೆ ತಾಯಿ ಹೊಟ್ಟೆಯಿಂದ ಅಂಡ ಹೊರಗೆ ಬಂದು ಅದರಿಂದ ಹೊರಗೆ ಬರೋದು, ಪಕ್ಷಿಗಳು ಮೊದಲಾದ ಏನೇವೆ ಹಾವುಗಳು. ಆದ ಮೇಲೆ ಸ್ವೇದಜ ಅಂದ್ರು ಬೆವರಿಂದ ಹುಟ್ಟುವಂತ ಯಾವುದು ಅಂದ್ರೆ ಏನು ಬೆವರಿಂದ ಹುಟ್ಟುತ್ತೆ, ಏನು ಬೆವರಿಂದ ಹುಟ್ಟುತ್ತೆ. ಅದಕ್ಕೆ ಈ ಹಾಸಿಗೆ ಮೊದಲಾದಲ್ಲಿ ಮಲ್ಕೊಂಡಿರುವಾಗ ನಮ್ಮ ಬೆವರೆಲ್ಲ ಅದಕ್ಕೆ ಹೋಗಿ ಹೋಗಿ ತುಂಬಾ ಕಾಲ ಚೇಂಜ್ ಮಾಡದೇ ಇದ್ರೆ ಏನುಗಳೆಲ್ಲ ಹುಟ್ಕೊಂಡು ಬರುತ್ತದೆ. ಎಲ್ಲಿಂದ ಬಂತು ಅಂದ್ರೆ ಬೆವರಿಂದ ಹುಟ್ಟಿ ಬರುತ್ತೆ. ಉದ್ಭೀಜ ಅಂದ್ರು ಉದ್ಭೀಜ ಹೇಳ ಉದ್ಭೀಜ ಅಂದ್ರು ಉದ್ಭಿ ಅಂದ್ರೆ ಹೇಳ್ತಾರೆ ಮೇಲಕ್ಕೆ ಭೇದಿಸಿಕೊಂಡು ಬರೋದು. ಯಾವುದು? ಮೊಳಕೆ. ಉದ್ಭಿಜ ಅಂತ ಬಿತ್ತಿದ ಬೀಜ, ಅದರಿಂದ ಮೊಳೆದೂರುವ ಮರ ಗಿಡ ಇವೆಲ್ಲ ಎಷ್ಟು ಅಂದ್ರೆ ನಾಲ್ಕು ಬಗೆ. ಈ ನಾಲ್ಕು ಬಗೆ ನಿರ್ಮಾಣ ಇದರೊಳು ವಿಶೇಷವಾಗಿ ಎಷ್ಟಿವೆ ಅಂದ್ರೆ ಹೇಳ್ತಾರೆ ಚೌಷಷ್ಟಿ ಲಕ್ಷಣ ಜಾತಿ ಧರ್ಮದಲ್ಲಿ ಅಂದ್ರು. ಚೌಷಷ್ಟಿ ಅಂದ್ರೆ ಚತುಶ್ಚೌ ಅಂದ್ರೆ ನಾಲ್ಕು, ಷಷ್ಟಿ ಅಂದ್ರೆ ಅರವತ್ತು, ಅರವತ್ತು ನಾಲ್ಕು ಲಕ್ಷಣ, ಅರವತ್ತು ನಾಲ್ಕು ಲಕ್ಷಣ ಜಾತಿ ಧರ್ಮಗಳಿವೆ ಅದನ್ನು ಹೇಳ್ತಾ ಇದ್ದಾರೆ. ಅಂಥ ಅರವತ್ತು ನಾಲ್ಕು ಲಕ್ಷ ಪ್ರಭೇದಗಳು ಅದರ ಇವೆಲ್ಲ ಜೀವರಾಶಿಗಳು ಎಷ್ಟಿವೆ? ಎಂಬತ್ತು ನಾಲ್ಕು ಲಕ್ಷ ಯೋನಿಗಳು. ಇಲ್ಲಿ ಜಾತಿ ಪ್ರಭೇದಗಳು ಏನ್ ಹೇಳಿಕೊಟ್ಟಿದ್ದಾರೆ? ಇಷ್ಟೆಲ್ಲಾ ಜೀವರಾಶಿಗಳು ಇದ್ದಾರಲ್ವಾ, ಇವೆಲ್ಲವೂ ಕೂಡ ತೊಗಲು ಬೊಂಬೆಗಳಂತೆ. ನೀನಾಡಿಸಿದರೆ ಆಡತಾರೆ, ಇಲ್ಲ ಕ್ರಿಮಿ ಕೀಟಕ ಮೊದಲುಕೊಂಡು ಅಷ್ಟೇ ಇರುವೆ ನಡ್ಕೊಂಡು ಬರ್ತಾ ಇದೆಯಾ ಸರಸರ ಸರಸರ, ಅಲ್ಲಿ ಸ್ವಾಮಿ ಇದ್ದು ನಡೆಸ್ಕೊಂಡು ಬರ್ತಾ ಇದ್ದಾನೆಂಬುದು ಬಂತ ಸಾಧನೆ ಆಗ್ತಾ ಇದೆ ಅಂತ ಅರ್ಥ. ಇಲ್ಲ ಅದು ಬರ್ತಾ ಇದೆ ಅದು ಕಚ್ಚತ್ತೋನೋ ಇದು ಕಚ್ಚತ್ತೇನೋ, ಹೌದು 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 ಹೌದು, ಆದರೆ ಒಳಗೆ ಅವನೇ ಕರ್ಕೊಂಡು ಬರ್ತಾ ಇದ್ದಾನೆ. ಒಂದು ವೇಳೆ ನನಗೆ ಪಾಪವಿಲ್ಲವಾ,
ಯಾವ ಹುಳ ನನ್ನ ಏನು ಮಾಡಲಿಕ್ಕಾಗಲ್ಲ. ಧರ್ಮರಾಜ ಹೇಳ್ತಾನ ಮಾತು, ದೊಡ್ಡ ಮಾತದು. ಕಾಡಲ್ಲಿ ಮನೆಯಲ್ಲೇ ಸೊಳ್ಳೆಗಳು ಜಾಸ್ತಿ ಇದ್ರೆ ಕಚ್ಚತ್ತೆ, ಹೌದಾ? ಅಂಥದ್ದು ಕಾಡಲ್ಲಿ ಕೂತ್ರೆ ಸೊಳ್ಳೆಗಳ ಭಯ, ವಿಪರೀತ ಸೊಳ್ಳೆ ಇರುತ್ತೆ. ಅಲ್ಲಿದ್ರೂ ಕೂಡ ಪಾಪ ಇಲ್ಲದವನನ್ನ ಒಂದು ಸೊಳ್ಳೆ ಕಚ್ಚಲ್ಲ ಅಂತಾನೆ ಧರ್ಮರಾಜ. ಯಾಕೆ ಅಂದ್ರೆ ಸೊಳ್ಳೆ ಒಳಗಿದ್ದು ನಮ್ಮನ್ನ ಕಚ್ಚೋಂಗ್ ಮಾಡೋದು ಇವನೇ. ಸೊಳ್ಳೆ ಒಂದು ಪ್ರಾಣಿ, ಅದೊಂದು ಜೀವಿ, ಅದರೊಳಗಿದ್ದದನ್ನ ನಡೆಸಿ ಕರ್ಕೊಂಡ್ ಬರೋದು ಇವನೇ ಅಲ್ವಾ? ನಮ್ಮನ್ನ ಯಾಕೆ ಕಚ್ಚುವಂತೆ ಮಾಡ್ತಾ ಇದ್ದಾನೆ? ನಂದೇನೋ ಹಣೆ ಬರ ಕೂತಿದ್ದ, ಅದಕ್ಕೆ ಕಚ್ಚತಾ ಇದ್ದಾನೆ, ಅದನ್ನು ಹೊಡೆತಾ ಇದ್ದಾರೆ. ತೊಗಲು ಬೊಂಬಗಳಂತೆ ಬಗೆ ಬಗೆಯ ನಾಮಾಂಕಿತ ಜೀವಿಗಳೆಲ್ಲವೂ, ಈ ಜೀವರಾಶಿಗಳಿಗೆ ಒಂದೊಂದು 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 ಹೆಸರು 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 ಹೆಸರೆಲ್ಲ ಇವೆ, ಹೌದಾ? ತುಂಬಾ ಹೆಸರುಗಳಿವೆ. ಅವಾಗಂದ್ರು ಈ ಹೆಸರು ಅದರದ್ದ ಇನ್ಯಾರದ್ದು ಅಲ್ರಿ? ಆ ಪ್ರಾಣಿಗಳ ಹೆಸರು ಪ್ರಾಣಿಗಳದ ಇನ್ಯಾರಿಗಿರುತ್ತೆ? ಅದಕ್ಕಲ್ಲ, ಅದರೊಳಗಿರುವ ನಿನ್ನ ಹೆಸರೇ ಅದಕ್ಕೆ ಬಂದಿದೆ. ಈ ರಹಸ್ಯ ಹೊರಗಾಗ್ತಾರೆ. ಯಾಕೆ? ಮುಖ್ಯತಃ ಸರ್ವಶಬ್ದ ಇಷ್ಟ ವಾಚ್ಯಃ ಏಕಃ ಜನಾರ್ದನ. ಆಯಾ ಜೀವರಾಶಿಗಳಲ್ಲಿ ಭಗವಂತ ಇದ್ದುಕೊಂಡು ಯಾವ ಯಾವ ಲಕ್ಷಣ ಹೊರಗೆ ಹಾಕ್ತಾನೆ ಅದಕ್ಕೆ ತಕ್ಕಂತ ಹೆಸರಲ್ಲಿ ಬಂದಿರುತ್ತೆ, ಹೌದಾ? ಇವಾಗ ನೋಡಿದ್ವ, ಜರಾಯುಜ, ಉದ್ವಿಜ, ಅಂಡಜ, ಸ್ವೇದಜ ಅಂತ ಅವುಗಳಿಗೆ ಹೆಸರು ಹೇಗ್ ಬಂತು? ಅದು ಹೇಗೆ ಹುಟ್ಟಿತು? ಆ ಕ್ರಮದಿಂದ ಅದಕ್ಕೆ ಹೆಸರು ಬಂತು. ಹುಟ್ಟಿಸುವುದು ಇವನೇ ಅಲ್ವಾ? ಆ ರೂಪದಿಂದ. ಇಲ್ಲಿ ಒಂದು ವಿಶೇಷ ಹೇಳುತ್ತಾರೆ. ಮನೆಯಲ್ಲಿ ಮಗು ಆಯಿತು, ಮಗು ಆದರೆ ನಾಮಕರಣ ಉತ್ಸವ ನಡೆಯುತ್ತೆ. ಇಬ್ಬರೂ ಮಾಡ್ತಾರೆ, ಏನೂ ಗೊತ್ತಿಲ್ಲದವರು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಜ್ಞಾನಿಗಳಾದವರು ಅವರ ಮನೆಯಲ್ಲಿ ಮಕ್ಕಳಾದರೆ ಉತ್ಸವ ಮಾಡ್ತಾರೋ ಇಲ್ವೋ, ಅವರು ಇನ್ನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅವರ ಅನುಸಂಧಾನ ಏನಿರುತ್ತೆ? ಇಲ್ಲಿ ಏನೂ ಗೊತ್ತಿಲ್ಲದವರಿಗೆ ನಮ್ಮ ಮನೆಗೊಂದು ಜೀವ ಅಂದ್ರೆ ನಮಗೊಂದು ಜೊತೆಗಿರುವ ಒಂದು ವ್ಯಕ್ತಿ ಬಂದಿದ್ದಾನೆ ಅಂತ ಸಂತೋಷ ಅಷ್ಟೇ. ಆದರೆ ಹಾಗಲ್ಲ, ಆ ಜೀವಿ ಜೊತೆಗೆ ಭಗವಂತ ಬರಬೇಕಲ್ಲ, ಜೀವಿ ಜೊತೆಗೆ ಭಗವಂತ ಬರಬೇಕಲ್ಲ. ಜ್ಞಾನಿಗಳಲ್ಲಿ ನೋಡ್ತಾರಂತೆ, ಈ ಜೀವಿ ಹುಟ್ಟಿದಕ್ಕಲ್ಲ ಇದರ ಜೊತೆಗೆ ಆ ಭಗವದ್ ರೂಪ ಬರುತ್ತೆ. ಎಷ್ಟು ಕಾಲ? 100 ವರ್ಷ ಇರುತ್ತೆ ನಮ್ಮ ಮನೆಯಲ್ಲಿ ಭಗವದ್ ರೂಪ. ಅದಕ್ಕೆ ಆ ಕೂಸು ಬಂದ ಕೂಡಲೇ ಒಳಗಿರುವ ಭಗವಂತನ ನೋಡಿ ಅವನಿಗೆ ಹೆಸರಿಡ್ತಾರೆ. ಮೇಲ್ನೋಟಕ್ಕೆ ಕೂಸಿಗೆ ಹೆಸರಿಟ್ಟಂತೆ ಇರುತ್ತೆ, ಅವನಿಗಿಡ್ತಾರಂತೆ. ಅವನಿಗೆ ಹಾಲು ಕುಡಿಸೋ ಕಾಲಕ್ಕೆ ದೇವರಿಗೆ ಅಂತ ಹಾಲು ಕುಡಿಸ್ತಾರೆ, ಅವನಿಗೆ ಬಟ್ಟೆ ಎಲ್ಲ ಎಲ್ಲ. ಅವನು ದೊಡ್ಡವನಾಗಿ ಇವರನ್ನು ಆವಾಗ್ಲೂ ಅಲ್ಲಿರೋ ದೇವರಿಗೇನೆ ಉಪಚಾರ ಮಾಡ್ತಿರ್ತಾರೆ. ಇದು ಒಳಗೆ ಸೀಕ್ರೆಟ್ ಆಗಿ ನಡೀತಾ ಇರುತ್ತೆ, ಹೊರಗೆ ಹೇಳಲ್ಲ. ಇದು ಜ್ಞಾನಿಗಳ ಲಕ್ಷಣ. ಅಜ್ಞಾನಿಗಳು ನಾವೇನು? ಯಾವಾಗೂ ವ್ಯಕ್ತಿಗಳನ್ನೇ ನೋಡಿ ಅವರಿಗೆ ಪ್ರೀತಿ ಮಾಡಿ ಅವರಿಗೆ ಕೊಡೋದು, ಅವರನ್ನೇ ಬೈಯೋದು, ಅವರನ್ನೇ ಹೊಡೆಯೋದು ಹೀಗಾಗ್ತಾ ಇರುತ್ತೆ. ಒಳಗಿರುವ ಭಗವಂತನ ನೋಡಿದರೆ ಎಲ್ಲಾ ಗೊಂಬೆಗಳ ಹಿಂದೆ ಇರುವಂತಹ ಅವನ ಸೂತ್ರ ಗೊತ್ತಾಗುತ್ತೆ. ಅವನ ಸೂತ್ರ ನೋಡದಿದ್ರೆ ಬರೇ ಗೊಂಬೆಗಳನ್ನ ನೋಡೋದ್ರೊಳಗೆ ಜೀವನ ಎಲ್ಲ ಕಳೆದು ಬಿಡುತ್ತೆ. ಸದ್ಯಕ್ಕಂತೂ 50, 60, 70 ಎಷ್ಟಾಗಿದೆಯೋ ಎಲ್ಲ ಗೊಂಬೆಗಳನ್ನ ನೋಡೋದ್ರಲ್ಲೇ ಕಾಲ ಕಳೀತಾ ಇದ್ವಿ. ಇನ್ನಾದ್ರೂ ಬದಲಾಗಬೇಕು ಅಂತ ಸೀರಿಯಸ್ನೆಸ್ ನಮ್ಮಲ್ಲಿ ಇಲ್ಲ. ಇದೇನಮ್ಮ ಏನೋ ಬರ್ತೀವಿ ನಾನು ಸೇರ್ಕೊಂಡು. ಏನಪ್ಪ ಅದಕ್ಕೆ ಹೇಳ್ತಾ ಇದ್ದಾರೆ. ಸೀರಿಯಸ್ನೆಸ್ ಹೆಚ್ಚು ಬಂದಿಲ್ಲ, ಸೀರಿಯಸ್ನೆಸ್ ಇಲ್ಲ. ಅಲ್ಲ, ಇವಾಗ ಬೆಂಕಿ ಇದೆ, ಅದನ್ನ ನೀವು ಹೋಗಿ ಹತ್ತಿರ ಹೋದಾಗ ಅದು ಬಿಸಿ ಬರ್ತಾ ಇದೆ ಅಲ್ವಾ? ಹಾಗಲ್ಲ, ನಾನು ಹಿಡ್ಕೊಂಡು ಬಂದು ಅದನ್ನು ಚೆನ್ನಾಗಿ ಅರಳುವಂತೆ ಮಾಡಿ ಅದರನ್ನ ಅಡಿಗೆ ಮಾಡ್ಕೊಂಡು ಊಟ ಮಾಡಬಹುದಲ್ಲ. ಆ ಕೆಂಡ ಅಲ್ಲೇ ಇದೆ, ನಾ ಹೋದಾಗಲೂ ಚೂರು ಬಿಸಿ ಆದ ಕಾಲಕ್ಕೆ ಬಿಸಿ ಆಗ್ತಾ ಇದೆ ಅಂತ ಚೂರು ದೂರಕ್ಕೆ ಹೋಗೋದು, ಮತ್ತ ಹಣ್ಣು ಹಂಪಲು ತಿಂದ್ಕೊಂಡು ಬದುಕೊಂಡಿದ್ರೆ. ಕೆಂಡ ಇದೆ, ಅಗ್ನಿ ಇದೆ,
ಅದನ್ನು ಬಳಸಿ ಒಳ್ಳೆ ಪಕ್ವಾನ್ನ ಮಾಡ್ಕೋಬಹುದಲ್ಲ. ಅದನ್ನೇ ಹೇಳಿದ್ರು, ನಾನು ಸೇರ್ಕೊಂಡು ಹೇಳ್ತಾ ಇದ್ದೇನೆ, ನೀವು ಬೇರೆ ಅಲ್ಲ. ಯಾರಿಗೂ ಕೂಡ ಸೀರಿಯಸ್ನೆಸ್ ಬರಲಿಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಬದುಕ್ತಾ ಇದ್ದೀವಿ. ಆ ಮಧ್ಯದಲ್ಲಿ ಚೂರು ವೆರೈಟಿ ಲೈಫ್ ಏನು, ಮಿಕ್ಕವರೆಲ್ಲ ಹಾಗೆ ಬದುಕ್ತಾ ಇದ್ರೆ ಚೂರು ದೇವರು ಅಂತ ಅವನಿಗೊಂದು ಸ್ವಲ್ಪ ಟೈಮ್ ಸ್ಪೇರ್ ಮಾಡಿ ನಿಂದಿಸ್ಕೊಟ್ನಪ್ಪ ನಂಗಿಷ್ಟು ನೋಡು ಅಂತ ಹೇಳಿ ಆ ತರ ನಾವು ಹೋಗ್ತಾ ಇದೀವಿ. ಎಲ್ಲರೂ ಕೂಡ ಅಷ್ಟೇ. ಅದಕ್ಕೆ ಈ ಭಗವಂತನ ಸರ್ವತ್ರ ಎದುರು ಹೇಳ್ತಾರೆ. ಮಹಾನುಭಾವರು ಯಾರು, ಖಟ್ವಾಂಗ ಮಹಾರಾಜ, ಆತ ಸಂಕಲ್ಪ ಮಾಡ್ತಾನೆ ಒಂದು ಮುಹೂರ್ತ ಇದೆ ಬದುಕು ಅಂತ ದೇವತೆಗೆ ಹೇಳಿದಾಗ ಬಂದು ಧ್ಯಾನಕ್ಕೆ ಕೊಡ್ತಾನೆ, ಹೊರಟೆ ಹೋಗ್ತಾನೆ ದೇವ ಸನ್ನಿಧಾನಕ್ಕೆ. ಅಲ್ಲಿ ಪ್ರಶ್ನೆ ಬರುತ್ತೆ, ನಮಗೂ ಯಾರನ್ನ ಒಂದು ಗಂಟೆಯಲ್ಲಿ ಹೋಗ್ತೀಯಾ ಅಂತ ಕೇಳಿ. ನಾವು ಎಲ್ಲ ಬಿಟ್ಟು ದೇವರ ಮನೇಲಿ ಕೂಡೋಣ, ಮನಸ್ಸಲ್ಲಿ ಬರುತ್ತೆ, ಕೋದಿತ ಇರುತ್ತೆ ಬರಲ್ಲ. ಅದಕ್ಕೆ ವಿಷ್ಣು ಪುರಾಣದಲ್ಲಿ ಬರುತ್ತೆ, ಸಂಕಲ್ಪ ಮಾಡ್ತಾನೆ ಮಹಾಭಾವ. ನನ್ನ ಗುರುಗಳು, ಅವರ ಗುರುಗಳು ಅವರಿಗೆ ಹೇಳಿಕೊಟ್ಟಿದ್ದು ಚಿಕ್ಕ ಹುಡುಗಿದ್ದಾಗ, ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಪ್ರತಿದಿನ ಕಾಣಿಸಿದ ಯಾವುದೇ ವಸ್ತು, ಗಿಡ ಆಗ್ಲಿ, ಬಳ್ಳಿ ಆಗ್ಲಿ, ಏನೇ ಆಗ್ಲಿ, ಯಾವುದೇ ಆಗ್ಲಿ, ಯಾರೇ ಆಗ್ಲಿ, ಒಂದೇ ಎಷ್ಟು ಸಲ ಕಾಣಿಸಲಿ, ಕಾಣಿಸಿದಾಗೆಲ್ಲ ಆ ಆಕಾರದಲ್ಲಿ ಭಗವಂತ ಇದ್ದಾನೆ, ಆ ಆಕಾರದಲ್ಲಿ ಭಗವಂತ ಇದ್ದಾನೆ ಅಂತ ಸತತ ಸ್ಮರಣೆ ಮಾಡಬೇಕು. ಅಂದ್ರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದೀಕ್ಷಾ ಅದು. ಒಂದು ಕ್ಷಣ ದೇವರ ನೆನಪು ಒಂದು ವ್ಯಕ್ತಿಯಲ್ಲಿ ಬಂದಿಲ್ಲ ಅಂದ್ರೆ ದುಃಖ ಪಡಬೇಕಾಗುತ್ತೆ, ಅಯ್ಯೋ ಇವತ್ತಲ್ಲಿ ಮಿಸ್ ಆಯ್ತಲ್ಲ. ಆ ತರ ಇಡೀ ಜೀವನ ಸಾಧನೆ ಮಾಡಿದ ಮಹಾನುಭಾವ ಅವ್ರು ಹೇಳ್ತಾನೆ, ನಾನು ಈ ತರ ಹುಡುಕಿದ್ದಾಗ್ಲಿಂದ ಸತತ ದೇವರನ್ನ ಸೀರಿಯಸ್ ಆಗಿ, ನಮ್ಮ ಶಬ್ದದಲ್ಲಿ ಹೇಳಬೇಕಾದ್ರೆ ಅಷ್ಟು ಇದೇ ನನ್ನ ಸಾಧನೆ, ಇದಕ್ಕಿಂತ ಬೇರೊಂದಿಲ್ಲ ಅಂತ ಮಾಡಿದ್ದೇ ಸತ್ಯ. ಆದ್ರೆ ದೇವರನ್ನ ಹೃದಯ ಕರಲಿ ಅಂದ್ರು, ಬಂದೇ ಬಿಟ್ಟ ಸ್ವ. ಇದು ಇಡೀ ಭಾಗವತ ಇದನ್ನೇ ಹೇಳುತ್ತೆ. ನಾವು ಮೈನ್ ಕೋರ್ ಪಾಯಿಂಟ್ ಇದೆಯಲ್ವಾ, ಅದನ್ನ ಬಿಟ್ಟು ಮಿಕ್ಕದೆಲ್ಲ ಬೀಟಿಂಗ್ ಅರೌಂಡ್ ಬುಷ್ ಅಂತ ಎಲ್ಲ ಕಾರ್ಯಕ್ರಮ ಮಾಡ್ತಿರ್ತೀವಿ. ಮೈನ್ ಅವನ್ ನೆನಪು ಬೇಕು. ನೆನಪು ಹೇಗೆ, ಎಲ್ಲಾ ಒಳಗಿದ್ದು ಅವರವರನ್ನ ಆಡಿಸ್ತಾ ಇದ್ದಾನೆ. ಸುತ್ತ ಇದ್ದ ಪ್ರತಿಯೊಬ್ಬರು ನನ್ನ ಸಹಿತ ಎಲ್ಲರೂ ಗೊಂಬೆಗಳೇ, ಅವನು ಕೊಟ್ಟಂತೆ ಇರ್ತೀವಿ ಇಲ್ಲದಿದ್ರೆ ಇಲ್ಲ ಅಂತ ಯಾರು ಚೆನ್ನಾಗಿ ತಿಳ್ಕೊಂಡು ಕ್ಷಣ ಕ್ಷಣಕ್ಕೂ ನೆನೆಯುತ್ತಾರೋ. ನಿನ್ನೆ ಪುರಾದಿಯಲ್ಲಿ ಬಂದಿತ್ತು ಈ ತರ, ಇದೇ ತಿಳಿದು ಇದರಂತೆ ಪ್ರವರ್ತಿಪನರ. ಅವನ ಸುತ್ತು ತ್ರಿದಶರು ತಿರುಗುವರು, ದೇವತೆಗಳು ತಿರುಗಿಬಿಡ್ತಾರಂತೆ ನಮ್ಮ ಸುತ್ತು. ರಾಯರು ಹೀಗೆ ಮಾಡಿದ್ದಾರೆ, ಎಲ್ಲರೂ ಹೀಗೆ ಮಾಡಿದ್ದಾರೆ, ನಮ್ಮನ್ನ ಬಿಟ್ಟು ಎಲ್ಲರೂ ಹಾಗೆ ಮಾಡಿದ್ದಾರೆ. ಜ್ಞಾನಿಗಳು, ದಾಸರು, ಯತಿಗಳು ಎಲ್ಲರೂ ಮಾಡಿದ್ದಾರೆ. ಅವರಿಗೆ ಹೇಳಿ ಹೇಳಿ ಸಾಕಾಗಿದೆ. ಟಿಪ್ಪಣಿಗಳು ಬರೆದು, ಟೀಕೆಗಳು ಬರೆದು, ಹಾಡುಗಳು ಬರೆದು, ಎಲ್ಲಾ ಮುಗಿದೋಯ್ತು. ನಾವಂತ ಮುಟ್ಟೋದಿಲ್ಲ. ಎಷ್ಟು ಮುಟ್ತೀವಿ, ಟೀಕಾ ಟಿಪ್ಪಣಿಗಳೆಲ್ಲ ವಾಕ್ಯಾರ್ಥಕ್ಕೆ ಇಟ್ಕೊಂಡು ನಾನ್ ದೊಡ್ಡವ ಅಂತ ತೋರ್ಕೊಂಡಿರ್ತೀವಿ, ಅಥವಾ ಏನು ಹಾಡುಗಳೆಲ್ಲ ಇಷ್ಟು ಹಾಡು ನಿಮ್ ಬರುತ್ತೆ, ಇಷ್ಟು ಹಾಡು ನಿಮ್ ಬರುತ್ತೆ ಅಂತ ಅದರಲ್ಲಿ ಕಾಂಪಿಟೇಷನ್ ಕೊಟ್ಟಿರುತ್ತೆ. ಹೌದು, ಅವ್ರು ಗೆದ್ದ. ಹೌದಾ, ಸರಿಯಪ್ಪ. ಸ್ವಾಮಿ ಗೆಲ್ಲಿಸಿದ್ರೆ ಯಾವ ಗೊಂಬೆ ಅವ್ರು ಗೆಲ್ಲುತ್ತೆ? ಈ ಗೊಂಬೆ ಗೆದ್ದಿದೆ ಗೆಲ್ಲಿಸಿದ್ದಕ್ಕೆ. ಇಷ್ಟು ಎಲ್ಲ ಗೊಂಬೆಗಳು ಗೆದ್ದ ಮೇಲೆ ಯಾವ್ದು ಕೂಡಬೇಕು ಅದು ಕೂಡುತ್ತೆ. ಅದೊಂದು ಟೆನ್ಷನ್ ಇದೆ ಅಲ್ಲ, ಯಾವ ಗೊಂಬೆಯಲ್ಲಿ ಕೂಡುತ್ತೆ ಅಂತ ಗೊಂಬೆ ಜಗಳ. ಸರಿ, ಯಾರು ಬಂದ್ರು ನಮ್ಮ ಹಣೆ ವಾರ ಇದೆ, ಯಾರು ಬಂದ್ರು ಏನು ಚೇಂಜ್ ಏನು ಆಗಲ್ಲ, ನಮಗೇನು ಉಪಕಾರ ಇಲ್ಲ. ಅವರು ಗಂಟು ಕಟ್ಕೊಂಡೋಗೋರು, ಇವ್ರು ಕಟ್ಕೊಂಡು ಹೋದ್ರು ನಾಳೆ ಇನ್ನೊಬ್ರು ಕಟ್ಕೊಂಡು ಹೋಗ್ತಾರೆ ಅಂತ, ಅಷ್ಟು ಡಿಫರೆನ್ಸ್ ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಒಂದಂತೂ ಸತ್ಯ, ಇಷ್ಟು ಕಾಲ ನಾವು ಒಂದು ವ್ಯಕ್ತಿ ಆಡಳಿತಕ್ಕೆ ಬಂದರೆ ಇಡೀ ದೇಶವನ್ನೇ ಬದಲು ಮಾಡುವ ನಿರ್ಣಯಗಳು ತಗೊಂಡು ದೇಶವನ್ನೇ ಕಟ್ಟಿ ಹಾಕಬಲ್ಲ ಎಂಬುದು ಪ್ರೂವ್ ಮಾಡಿದ್ದೆ ಮೋದಿ. ಪ್ರೂವ್ಡ್ ಇಟ್. ಈಗ ಇಡೀ ಎಲ್ಲಾ ದೇಶಗಳ ಪ್ರಧಾನಮಂತ್ರಿಗಳ ಪಟ್ಟಿ ಅಂದ್ರೆ ಯಾರು ಹಿಸ್ಟ್ರಿಯಲ್ಲಿ ನಿಂತೋದಂತ ಮಹಾ ಎಲ್ಲ ಪಟ್ಟಿಯಲ್ಲಿ ಈಗ ಮೋದಿ ಸೇರ್ಕೊಂಡು, ಇವರು ಅಪ್ಲಿಕೇಶನ್ ಹಾಕ್ಲಿಲ್ಲ ನಮ್ಮನ್ನು ಸ್ವಲ್ಪ ಸೇರಿಸ್ತೀರಾ ಅಂತ, ಅವರೇ ಸೆಲೆಕ್ಟ್ ಮಾಡಿ ಸೇರಿಸಿಕೊಂಡಿದ್ದಾರೆ.
ಸೇರಿಸಿ ಈಗ ಭಾರತಕ್ಕೆ ಎಲ್ಲಿಗೆ ಹೋದ್ರೂ ಗೌರವ ಮೋದಿಯಿಂದ ಬಂದಿದೆ. ಒಬ್ಬ ವ್ಯಕ್ತಿ ಅಂತ ಇದು ನಿರ್ಣಯ ತಗೊಂಡು ಮಾಡಿದ. ಇನ್ನಾ ದಡ್ಡತನ, ಇನ್ನಾ ತುಂಬಾ ಕೂತಿದೆ ಈ ಪಾರ್ಟಿಗಳು ಎಲ್ಲ ಸೀಳಿ ಸೀಳಿ ಹೋಗಿ ಆದರೂ ಪೆಟ್ಟು ಬಿತ್ತಲ್ಲ. ಎಷ್ಟು ಮೆಜಾರಿಟಿ ಬಿಜೆಪಿಗೆ ಬಂತು, ಜನದಲ್ಲಿ ಮ್ಯಾಕ್ಸಿಮಮ್ ಇದ್ದಾರೆ ಅವರ ಬೆಂಬಲ ಅಂತ ಜನಕ್ಕೆ ಗೊತ್ತಾಯ್ತದು. ಇನ್ನೊಂದು ಸ್ವಲ್ಪ ಈ ಒಬ್ಬ ಹೊರಗಿನ ಆಟ, ಇನ್ ಯಾರು ಬರ್ತಾರೋ ಗೊತ್ತಿಲ್ಲ, ನೋಡೋಣಂತೆ ಮುಂದೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ದಾಸರಾಯರು ನಮಗೆ ಹೇಳ್ಕೊಡು ಏನೇನು ವಿಷಯಗಳಿವೆ ಅಂದರೆ, ಎದ್ದಾಗಲಿಂದ ನನ್ನ ಮೊದಲುಕೊಂಡು ಪ್ರತಿಯೊಂದು ಕೂಡ ತೊಗಲು ಗೊಂಬೆಗಳೇ, ಅವನು ಆಡಿಸಿದಂತೆ ಆಡತಾ ಇದ್ದಾರೆ ಎಂಬುದು ತಲೆಗೆ ಬರಬೇಕು. ಸರಿ, ಅದು ತಂದ್ಕೊಂಡು ನಮ್ಗೇನ್ ಪ್ರಯೋಜನ ಅಂತ ಹೇಳಿ. ದೇವರು ಆಡಿಸಿದಂತೆ ಆಡತಾರೆ ಇವರು ಅಂತ ತಿಳ್ಕೊಂಡು ನಮ್ಗೇನ್ ಪ್ರಯೋಜನ? ಹೇಳಿದ ಪ್ರಧಾನವಾಗಿ ಮನೆಯಲ್ಲಿ ಜಗಳಾಟಗಳೇ ಇರಲ್ಲ, ಮನೆಯಲ್ಲಿ ಜಗಳಾಟಗಳು ಬರೋದೇ ಇವ್ರು ಹೀಗ್ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು ಅಂತ ಆ ಗೊಂಬೆಯೇ ಮಾಡಿತು. ಯಾರಾದರೂ ಇವ್ರು ಹೀಗ್ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು ಹಲ್ಲು ಕಡಿಯುವಾಗ ಒಳಗೆ ದೇವರು ಮಾಡಿಸಿದ್ರು ಅಂತ ತಿಳ್ಕೊಂಡು ಹಲ್ಲು ಕಡಿದವರಿದ್ದಾರೇನು? ದೇವರನ್ನ ಮರೆತು ಇವರೇ ಇದೇ ಎಲ್ಲ ಇವರೇ ಮಾಡಿದಲ್ಲ ಅಲ್ವಾ, ಇದೇ ಇಟ್ಕೊಂಡು ಎಲ್ಲ ಜಗಳ ರಂಪು ರಗಳೆ ಎಲ್ಲ ನಡೆಯೋದು ಅವನನ್ನ ಮರೆತದ್ದಕ್ಕೆ, ಅವನ ಮರೆತದ್ದಕ್ಕೆ ಯುದ್ಧಗಳೆಲ್ಲ ಅಲ್ಲಿ ಎರಡು ಬರುತ್ತೆ. ಹೌದು, ಅವರು ಆ ಗೊಂಬೆಯನ್ನ ಹಾಕೊಣಿಸ್ತಾನೆ, ಕರೆಕ್ಟೇ. ನಮ್ಗೆ ಯಾಕೆ ಕಟ್ಟಿದ ಆ ಗೊಂಬೆಯನ್ನ? ಅವ್ರ ಪಾಪಕ್ಕೆ ತಕ್ಕಂತೆ ಹೇಗಾದ್ರೂ ಕುಣಿಲಿ ಆ ಗೊಂಬೆ, ನಮಗೆ ಯಾಕೆ ಕೊಡಬೇಕು? ನಮ್ಗೂ ಏನೋ ಗೊತ್ತಿದೆ, ಅದಕ್ಕೆ ನಮಗೆ ಕನೆಕ್ಷನ್ ಕೊಟ್ಟ ಅಲ್ವಾ. ಹೇಳದಿದ್ರೆ ಯಾಕೆ ಕೊಡ್ತಾನೆ ಈ ಅನುಸಂಧಾನ? ನಾವೇನು ನಮ್ ಜುಜುಬಿ ಕಷ್ಟಗಳೇನಿವೆ? 24 ತಾಸು ಹೊರಕೊಂಡು ತಿಂದ ದುರ್ಯೋಧನ ಹೊರಕೊಂಡು ತಿಂದ, ಎಷ್ಟು ಕಷ್ಟಪಟ್ಟ. ಕೊನೆಗೆ ಭೀಮಸೇನ ಯುದ್ಧದಲ್ಲಿ ತೊಡೆ ಮುರಿದು ಬಿದ್ದಾಗ ಯುದ್ಧ ನಿಯಮದಂತೆ ಚಪ್ಪಲಿ ಹಾಕದೆ ಯುದ್ಧ ಮಾಡಬೇಕು. ಚಪ್ಪಲಿ ಹಾಕದೆ ಯುದ್ಧ ಮಾಡಿದವ ಯುದ್ಧ ಮುಗಿದ ಮೇಲೆ ಬಿದ್ದ ಮೇಲೆ ಸೋತ ಸತ್ತಿನ ಸಾಯಲಿಕ್ಕೆ ಸಿದ್ಧನಾಗಿದ್ದಾನೆ ದುರ್ಯೋಧನ. ಆಗ ಚಪ್ಪಲಿ ಹಾಕೊಂಡು ಅವನ ತಲೆಯನ್ನ ಏಟ್ ಹಾಕ್ತಾನೆ ಅಲ್ಲಿದ್ದ. ಅದು ಯುದ್ಧ ಧರ್ಮ ಅಲ್ಲ. ಒಬ್ಬ ರಾಜ ಯುದ್ಧದಲ್ಲಿ ತಾನು ಸೋತು ಬಿದ್ದ ಮೇಲೆ ಮತ್ತೆ ಒಂದು ಚಪ್ಪಲಿಯನ್ನು ಹೊಡೆಯುವುದು ಯುದ್ಧ ಧರ್ಮವೇ ಅಲ್ಲ. ಅಲ್ಲಿ ಆ ಯುದ್ಧದಲ್ಲಿ ಸುತ್ತು ಕೂತವರು ಯಾರು ಅಂದ್ರೆ ದುರ್ಯೋಧನ ಬಿಟ್ಟರೆ ದುರ್ಯೋಧನ ಪಾರ್ಟಿಯವರು ಯಾರಿಲ್ಲ, ಎಲ್ಲ ಪಾಂಡವರೇ ಕೂತಿದ್ದಾರೆ, ಅವರ ಕಡೆಯವರೇ ಕೂತಿದ್ದಾರೆ. ಎಲ್ಲರೂ ಹೇಳಿದ್ರು ಭೀಮ ನೀ ತಪ್ಪು ಮಾಡಿದ್ಯ. ಅದು ಸಜ್ಜನರ ಲಕ್ಷಣ, ಅವನೊಬ್ಬನಿದ್ದ ನಮ್ದು ನಡೆದೋಗ್ತದೆ ಅಂತ ಏನೂ ಇಲ್ಲ, ನೀ ತಪ್ಪು ಮಾಡಿದೆ ಭೀಮ ಅಂತ ಎಲ್ಲರಂದು ಬಿಟ್ರು. ಕೊನೆಗೆ ಧರ್ಮರಾಜ ಹೇಳುತ್ತಾನೆ, ಇಷ್ಟು ಕಾಲ ಕಾಟ ಕೊಟ್ಟನಲ್ಲ ದುರ್ಯೋಧನ, ಅದಕ್ಕೆ ಸ್ವಲ್ಪ ಸಿಟ್ಟು ಒಳಗೆ ಇರುತ್ತೆ, ಅದಕ್ಕೆ ಕಾಲಿಲಿ ಹೊಡೆದಿದ್ದಾರೆ ಭೀಮಸೇ. ಕೊನೆಗೆ ಅರ್ಜುನ, ಭೀಮಸೇನನಿಗೆ ಅತ್ಯಂತ ಪ್ರಾಣ ಯಾರು ಅಂದ್ರೆ ಅರ್ಜುನ. ಅರ್ಜುನ ಕೂಡ ಸೈಲೆಂಟ್ ಆಗ್ಬಿಡ್ತಾನೆ, ಯಾಕೋ ಅಣ್ಣ ಹೀಗ್ ಮಾಡಿದ. ಕೃಷ್ಣ ಒಂದೇ ಹೇಳಿದ, ಭೀಮ ಹೀಗೆ ಮಾಡಲಿಕ್ಕೆ ಕಾರಣ ಹೊಟ್ಟೆ ಉರಿ ಅಲ್ಲ, ಅವನು ಕಾಟ ಕೊಟ್ಟಿದ್ದಲ್ಲ, ಮತ್ತೇನು ಕಾರಣ, ಯಾಕಾಗಿರಬಾರದು ಆ ಕಾರಣ? ಅದಕ್ಕೆ ಹೇಳಿದ್ರು, ನಿಮಗೆಲ್ಲ ಒಳಗೆ ನಾ ಮಾಡಿಸ್ತಾ ಇದ್ದೇನೆ ಎಂಬುದು ಲೂಸ್ ಕಾಂಟ್ಯಾಕ್ಟ್ ತರ ಬಂದು ಹೋಗ್ತಿತ್ತು. ಕರೆಂಟ್ ಲೂಸ್ ಕಾಂಟ್ಯಾಕ್ಟ್ ಇದ್ದ ಕಾಲಕ್ಕೆ ಬಂದು ಹೋಗಿ ಬಂದು ಹೋಗಿ ಆ ತರ ನೀವೆಲ್ಲ ಸದಾ ಕಾಂಟ್ಯಾಕ್ಟ್ ಯಾರಿಗೆ ಅಂದ್ರೆ ರುಜುಗಣಸ್ಥರಿಗೆ. ಆ ಮಹಾನುಭಾವರಿಗೆ ಭಗವಂತನೇ ಸದಾ ಮಾಡಿಸ್ತಾ ಇರ್ತಾನೆ ಎಂಬ ಎಚ್ಚ ಯಾವಾಗಿರೋ ವ್ಯಕ್ತಿ ಭೀಮಸೇನ ದ್ರೌಪದಿ. ಅದಕ್ಕೆ ಭೀಮಸೇನ ಆತನ ತಲೆಯ ಕೊಡದಿದ್ದು ಅಂದ್ರೆ
ದುರ್ಯೋಧನಕ್ಕೆ ಆಟ ಕೊಟ್ಟನಲ್ಲ, ಆಟ ಕೊಟ್ಟಾಗೆಲ್ಲ ಭೀಮಸೇನ ನಗತಾ ಇದ್ದಂತೆ. ಯಾಕೆ ಅಂತ ಹೇಳಿದರೆ, ಇದೊಂದು ಗೊಂಬೆ, ಈ ಗೊಂಬೆ ಮೂಲಕ ಭಗವಂತ ಈ ತರ ಆಟ ಆಡಿಸ್ತಾ ಇದ್ದಾನೆ, ನಮ್ದೇನೋ ಕರ್ಮ ಕೂತಿದೆ ಅದಕ್ಕೆ ಈ ತರ ಕಾಟ ಸ್ವಾಮಿ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ರು ಭೀಮಸೇನ ದೇವರು. ಮತ್ತ್ಯಾಕೆ ಹೊಡೆದರು ಅಂದ್ರೆ ಅದಕ್ಕೆ ಬೇರೆ ಕಾರಣ ಇತ್ತು. ಇವ ಈ ಗೊಂಬೆ ಹೌದು, ಆದರೆ ಇವನಲ್ಲಿ ದೋಷ ಕೂತಿದೆ ಅದಕ್ಕೆ ದೇವರು ಹಾಗೆ ಮಾಡಿಸ್ತಾ ಇದ್ದಾನೆ. ಏನು ಮಾಡಿದ್ದ ಕೃಷ್ಣ, ಏನು ಸಂಧಿಗೆ ಬಂದಾಗ ಕಟ್ಟಿ ಹಾಕ್ಲಿಕ್ಕೆ ನೋಡಿದ ಕೃಷ್ಣನನ್ನ, ಕೃಷ್ಣನ್ನ ಕಟ್ಟಿ ಹಾಕ್ಲಿಕ್ಕೆ ನೋಡಿದ. ನನ್ನ ಸ್ವಾಮಿಯನ್ನು ಕಟ್ಟಿ ಹಾಕ್ತಾನಲ್ಲ ಅಂತ ಸಿಟ್ಟಿನಿಂದ ಹೊಡೆದ್ರಷ್ಟೇ ಹೊರತು ಕಾಲಿಂದ ಕಾಟ ಕೊಟ್ಟನಲ್ಲ ಅಂತ ಹೊಡೆದಿಲ್ಲ. ಇದು ಭೀಮಸೇನನ ಅದ್ಭುತವಾದಂತಹ ಚಿಂತನ ಅಂತ ಹೇಳ್ತಾರೆ. ಅದೇ ಚಿಂತನೆ ನಮ್ ತಲೆಯಲ್ಲಿ ಕೂತಿದ್ರೆ, ನಮಗೆ ದೇವರು ಸ್ವಲ್ಪ ಕಾಲ ಆದ್ರೂ ಕೊಟ್ರೆ ಮನೆಯಲ್ಲಿ ನೋಡಿ, ನಾನು ಹೇಳು ಸರಿ ಅಲ್ವಾ, ನೋಡಿ ಇಡೀ ನಮ್ಮ ಜೀವನ ಸ್ವಲ್ಪ ಒಂದು ವೇಳೆ ಆ ಪಕ್ಷಿ ನೋಟ ಅಂತ ನೋಡ್ತಾರಲ್ಲ, ಅದಕ್ಕೆ ಹೇಳಿದ್ರು ನೋಡಿ ಒಂದು ಗೊಂಬೆ ಅದನ್ನ ದೇವರು ಕುಣಿಸ್ತಾ ಇದ್ದಾನಲ್ಲ, ದೇವರ ಬುದ್ಧಿಗೆ ಒಂದು ನಿಮಿಷ, ದೇವರ ಬುದ್ಧಿಗೆ ತಕ್ಕಂತೆ ಅವನ ಕುಣಿಸ್ತಾ ಇದ್ದಾನೋ ಅಥವಾ ಅವನ ಕರ್ಮಕ್ಕೆ ತಕ್ಕಂತೆ ಕುಣಿಸ್ತಾ ಇದ್ದಾನೆ. ಕರ್ಮ ಇಲ್ಲಿ ಅವನ ದೋಷದಿಂದ ಕರ್ಮ ಬರ್ತಾ ಇದೆ, ಅದರಿಂದ ದೋಷ ಇದ್ದದ್ದಕ್ಕೆ ಶಿಕ್ಷಾ ಅಂತ ಹೊಡೆದ್ರಷ್ಟೇ ಹೊರತು ಅವನೇ ಸ್ವತಂತ್ರವಾಗಿ ಮಾಡಿದ ಅಂತ ಹೊಡೆದಿಲ್ಲ. ಇಲ್ಲಿ ನೀವು ಪಾಯಿಂಟ್ ಬಂದ್ರಿ, ನಾನು ಬರ್ತೇನೆ ನಾನು ಬರ್ತೇನೆ. ಹೌದು ದೇವರೇ ದೇವರ ಮೇಲೆ ತೋರ್ಸಕ್ಕಾಗಲ್ಲ, ಅಜೀವದ ಮೇಲೆ ತೋರಿಸ್ತಾರೆ. ಎದುರಿಗೆ ಏನ್ ದೇಹ ಕಾಣ್ತಾರೋ ಅದೇ ಆದ್ಮೇಲೆ ರಿಯಾಕ್ಷನ್, ನಮ್ಮೊಳಗಿದ್ದೆ ಮಾಡಿಸ್ತಾನೆ ಅವರೊಳಗಿದ್ದೆ ಮಾಡಿಸ್ತಾನೆ. ಸೊ ರಿಯಾಕ್ಷನ್ ಯಾರ ಮೇಲೆ ತೋರಿಸ್ಬೇಕು? ದೇವ್ರ ಮೇಲೆ? ದೇವ್ರ ಮೇಲೆ ಅಲ್ಲ, ದೇವ್ರ ಮೇಲೆ ತೋರಿಸ್ತೀವಿ. ಇನ್ಯಾರ ಮೇಲೆ ತೋರಿಸ್ಬೇಕು? ಇನ್ಯಾರ ಮೇಲೆ? ಜೀವದ ಮೇಲ? ಜೀವದ ಮೇಲೆ ಅಲ್ಲ, ದೇಹದ ಏನ್ ಮಾಡ್ತೀರಿ? ದೇಹ ಜೀವ ಅಲ್ಲ, ಜೀವ ಅನ್ಕೊಂಡು ಅದು ಓಡಾಡ್ತಾರೋ ದೇಹದ ಮೇಲೆ ತೋರಿಸ್ತೀವಿ. ಬಂದಲ್ವಾ? ಆದರೆ ಪ್ರಾಕ್ಟಿಕಲ್ಲಿ ನಡೆಯೋದೇನು? ಒಂದು ಸಲ ನೀವು ಯಾವಾಗ ತೋರಿಸಿರ್ತೀರೋ ಒಂದ್ ಸಲ ನೋಡ್ಕೊಳ್ಳಿ, ಅಲ್ಲಿ ದೇವರೇ ಮಾಡಿಸಿದ್ದು, ಈ ವ್ಯಕ್ತಿಯ ಮೂಲಕ ಈ ಜೀವಿಯ ದೋಷ ಇದೆ ಅಂತ ತಿಳ್ಕೊಂಡು ಆ ದೋಷಕ್ಕೆ ತಕ್ಕಂತೆ ಆ ಜೀವಿನ ಅಂದಿದ್ದೀರಾ, ಇಷ್ಟೆಲ್ಲ ಪ್ರಾಸೆಸ್ ಎಲ್ಲ ಕೃಷ್ಣಾರ್ಪಣ ಆಗಿರುತ್ತೆ. ಕೇವಲ ಎದುರಿ ವ್ಯಕ್ತಿಯ ಕಾಣಿಸ್ತಾ ಇರ್ತಾರೆ, ಏನು ನೀನೇ ಮಾಡಿದ್ದು, ಇವನೇ ಮಾಡಿದ್ದು, ಇವನೇ ಸರಿಯಪ್ಪ ಇರ್ಲಿ ಬಿಡಿ ಅದಕ್ಕೆ ಅಂತೆ, ಅವ್ರು ಮಾಡಿದ್ರಲ್ಲ ಇಷ್ಟಕ್ಕೂ ನಾ ಅದಕ್ಕೆ ಅಂದ್ರಿ ಅಂತ ಹೇಳಿದ್ರೆ ಅದಕ್ಕಂದ್ರೆ ಅಂಬೋಕಾರಕ್ಕೆ ಸ್ಲಿಪ್ ಆಗ್ತಾ ಇದೆ. ಸ್ಲಿಪ್ಪರಿ ತುಂಬಾ ನೆಲ, ಸಾಧನಾ ನೆಲ ಸ್ಲಿಪ್ಪರಿ. ಅದಕ್ಕೆ ದಾಸರಂತಾರೆ, ಹೊತ್ತು ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ ಇರಬೇಡಿ ಅಂತ ಹೇಳ್ತಾರೆ. ಮತ್ತೆ ದೇವರೇ ಎಲ್ಲ ಮಾಡಿಸೋದು, ನಾವೇ ನಿಂದ ಮಾಡಬೇಕು ಅಂದ್ರೆ ತಿಳ್ಕೋಬೇಕು ಅಲ್ಲಿ ಪಾಪಕರ್ಮ ಆಗಿದ್ದು ಅವನ ಕರ್ಮಾನುಸಾರ, ಅವನ ದೋಷಾನುಸಾರ. ಭಗವಂತನೇ ಮಾಡಿಸಿದ್ದು ಹೌದು, ಆದ್ರೆ ಅವನ ದೋಷಾನುಸಾರ ಮಾಡಿಸಿದ್ದು. ಅದಕ್ಕೆ ನಿಂದ ಮಾಡೋ ಕಾಲಕ್ಕೆ ಹೇಗೆ ನಿಂದ ಮಾಡಬೇಕು? ಇವ ಇಂಥ ದೋಷ ಇದ್ದವ ಅಂತ ನಿಂದ ಮಾಡಬೇಕಷ್ಟೆ. ಆದ್ರೆ ಆ ಚಿಕ್ಕ ಡೆಲಿಕೇಟ್ ಬೈಫರಿಕೇಶನ್ ಎಲ್ಲಿ, ಇವನೇ ಮಾಡಿದ ಅಂತ ಬರುತ್ತಲ್ಲ ದೋಷ, ಇವಂದೇ ಮಾಡಿದ್ದ್ಯಾರು ಅಂದ್ರೆ ಪ್ರಧಾನವಾಗಿ ಇವನೇ ದೇವರು ಒಳಗಿದ್ದು ಮಾಡಿಸಿದ ಅಂಬೋ ಸಬ್ಜೆಕ್ಟ್ ಹಾರಿ ಹೋಗಿರುತ್ತೆ. ಸರಿ ಮುಂದಕ್ಕೆ ಹೋಗೋಣ. ಈಗಂತೂ ಇವನೇ ಮಾಡಿದ ಅಂತ ತಲೆಯಲ್ಲಿ ಬಂತು. ಸೋ ವಾಟ್ ಅಂದ್ರೆ ಹೇಳ್ತಾರೆ, ಅವನು ಜೀವ ಸ್ವತಂತ್ರನೋ ಅಸ್ವತಂತ್ರನೋ? ಅಸ್ವತಂತ್ರ. ಪಾಪ ಆದರೂ ಕಾಟ ಆದರೂ ಸ್ವತಂತ್ರ ಕೊಡ್ಲಿಕ್ಕಾಗತ್ತ? ಆಗಲ್ಲಲ್ವಾ. ಸರಿ, ಹಾಗಾದರೆ ಸ್ವತಂತ್ರನಲ್ಲದ ಅವನನ್ನು ಹಿಡ್ಕೊಂಡು ಇವನೇ ಸ್ವತಂತ್ರವಾಗಿ ಪಾಪ ಮಾಡಿದ, ಸ್ವತಂತ್ರವಾಗಿ ಕಾಟ ಕೊಟ್ಟ ಅಂದ್ರೆ ಶಬ್ದ ಹೇಳಲ್ಲ ನಾವು, ತಲೆ ಇವನೇ ಕೊಟ್ಟ ಅಂತ ಇರುತ್ತಲ್ಲ. ಅವಾಗ ಏನಾಗುತ್ತೆ? ಅವನಲ್ಲಿ ಸ್ವಾತಂತ್ರ್ಯ ನಾವು ತಂದು ಕೊಡಿಸಂತಾಗಿತ್ತಲ್ಲ ನಮ್ಮ ಮಾತಿನಿಂದ. ಏನಮ್ಮ ಹೌದಾ? ಅವಾಗ ಏನಾಯ್ತು? ಸ್ವಾತಂತ್ರ್ಯ ಇರೋದಲ್ಲಿ ದೇವರಲ್ಲಿ ಮಾತ್ರ. ನಾವೀಗ ಇವಾಗ ಏನ್ ಮಾಡಿದ್ವಿ? ಎದುರಿಗಿರೋರಲ್ಲಿ ಸ್ವಾತಂತ್ರ್ಯ ತಂದು ಕೂಡಿಸಿದ್ವಿ ಅಂದ್ರೆ ಏನಂತಾಯ್ತು? ಅವನೇ ದೇವರು ಅಂತ ಹೇಳಿದಂಗಾಯ್ತು. ನಾನೇ ದೇವರು ಅಂದ್ರೆ ಅಂಧಂತ ಮಸ್ಸಾಗುತ್ತಲ್ವಾ, ಗ್ಯಾರಂಟಿನಾ? ಮತ್ತೆ ನೀನೇ ದೇವರು ಅಂತ ಇನ್ನೊಬ್ರು ನೋಡಿಸಿದ್ರು ಅದೇ ಆಗುತ್ತಲ್ವಾ?
ಮತ್ತೆ ಅಲ್ಲಿ ಹೇಳ್ತಾ ಇದ್ದ. ಅದಕ್ಕೆ ಹೇಳಿದ್ರು ಎದುರಿ ನೋಡಿ, ಇದೇ ಭೀಮಸೇನ, ಇದೇ ಭೀಮಸೇನ ದುರ್ಯೋಧನ ಕಾಟ ಕೊಡ್ತಾ ಇದ್ರೆ ಸ್ವಾಮಿಯೇ ಕಾಟ ಕೊಡ್ತಾ ಇದ್ದಾನಲ್ಲಿ ಅಂತ ತಿಳ್ಕೊಂಡಿದ್ರು ಕೂಡ ಸುಮ್ಮನೆ ಕೊಡ್ಲಿಲ್ಲ, ತೊಡೆ ಮುರಿದ್ರು, ಪ್ರತಿಜ್ಞೆ ಮಾಡಿದ್ರು, ಹೆದರಿಸಿದ್ರು. ಇದು ಯಾಕೆ ಹೇಗ್ ಮಾಡಿದ್ರು ಅಂದ್ರೆ, ಅವನು ಮಾಡಿದ ಅಂದ್ರೆ ಭಗವಂತ ಅವನು ದೋಷಾನುಸಾರ ಮಾಡಿಸಿದ್ದಕ್ಕೆ ಇವನು ದೋಷ ಇದೆ ಎಂಬ ಎಚ್ಚರ ಪೂರ್ವಕವಾಗಿ ಅವನನ್ನು ಬಡಿದ್ರು. ಬಡಿಯೋ ಕೆಲಸ ಮಾಡಲೇಬೇಕು, ತಪ್ಪು ಮಾಡಿದವರನ್ನ ಬಡಿಯೋದಾಗ್ಲಿ ನಿಂದಾ ಮಾಡೋದಾಗ್ಲಿ ಮಾಡಿ, ಮಾಡೋ ಕಾಲ ಅಂದ್ರೆ ದೇವರೇ ಮಾಡಿಸಿದ್ರು ಒಂದು ಸುಮ್ಮನೆ ಕೊಡಿ ಅಂತ ಯಾರು ಹೇಳಿಲ್ಲ. ರೋಡ್ ಅಲ್ಲಿ ಗುಂಡ ಬರ್ತಿರ್ತಾನೆ, ಇವನು ಅಂದ ಬಡದ, ದೇವರೇ ಮಾಡಿಸಿದ್ರು ಸುಮ್ಮನೆ ಕೊಡ್ಬೇಡಿ ಕೊಡಿ ಅಂತ ಇಲ್ಲಿ ಉಪದೇಶಗಳು ಬರ್ತಾ ಇಲ್ಲ. ಅವಲ್ಲಿ ಶಿಕ್ಷೆ ಆಗ್ಲೇಬೇಕು. ಆ ಮಾಡೋ ಕಾಲಕ್ಕೆ ನಿಮ್ ತಲೆಯಲ್ಲಿ ಏನಿರಬೇಕು ಅಂದ್ರು. ಇವನೇ ಮಾಡಿದ ಅಂತ ಬಡದ್ರ, ಇವನೇ ಮಾಡಿದ ಅಂತ, ಮತ್ತು ಯಾರನ್ನೇ ಪಕ್ಕದವರನ್ನಾಗಲಿ ಎದುರಿಯವರನ್ನಾಗಲಿ ಅಂದ್ರ ನೀನೇ ದೇವರು ಅಂದಂಗಾಯ್ತು ಅಂದ್ರೆ ಅವನು ಮಾಡಿದ ಪಾಪಕ್ಕಿಂತ ಎಷ್ಟು ಪಾಪ ಆಯ್ತು? ಭೀಕರ ಪಾಪ ಆಯ್ತು. ಅವನು ಮಾಡಿದ ಪಾಪ ಚೂರೇ. ಅದ ಕಾರಣ ನಿಮ್ಮ ವಿಷಯ ನಂಗೆ ಅರ್ಥ ಆಯ್ತು, ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನೀವೇನ್ ಹೇಳಿದ್ರಿ, ಅವ್ರು ಮಾಡಿದ್ರೆ ಅದಕ್ಕೆ ತಪ್ಪು ಮಾಡಿದಕ್ಕೆ ತಾನೆ ನಾವು ದಂಡನೆ ಮಾಡೋದು ಅಂತ ಹೇಳಿದ್ರಲ್ಲ, ಮಾಡಿ ಯಾರು ಬೇಡ ಅಂದ್ರು. ಈ ಸ್ಲಿಪ್ ಹೋಗಿರತ್ತಲ್ಲ, ಎಷ್ಟು ಸಲ ಈ ಹುಟ್ಟಿದಾಗ್ಲಿಂದ ಈ ದಿವಸದ ಪರ್ಯಂತ ಎಷ್ಟು ಸಲ ಯಾರು ಯಾರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀರೋ, ಕಾಟ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೀರೋ, ಅಥವಾ ತೊಂದರೆ ಏನು ಅವರ ದಂಡನೆ ಮಾಡ್ಬೇಕು ಅನ್ಕೊಂಡಿದ್ದೀರೋ, ಏನೇನು ಅಥವಾ ಪ್ರತ್ಯಕ್ಷವಾಗಿ ಅಂದಿರೋ, ಒಳಗೊಳಗೆ ಹಲ್ಲು ಕಡಿದಿದ್ದೀರೋ, ಬೈಕೊಂಡಿದ್ದೀರೋ, ಅವೆಲ್ಲ ಮಾಡುವಾಗ ಒಂದು ಕ್ಷಣ ಆದರೂ ಇಷ್ಟು ಸಲ ಆ ಅನ್ನೋ ಕಾಲಕ್ಕೆ, ನಂತರ ಅಲ್ಲ, ಆ ಅನ್ನೋ ಕಾಲಕ್ಕೆ, ಆ ಸಿಟ್ಟು ಬಂದ ಕಾಲಕ್ಕೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಇದು, ಈ ಜೀವಿ ದೋಷ ಇದೆ ಅದಕ್ಕೆ ಬೈಬೇಕು ಅಂತ ಒಂದು ಸಲ ಆದ್ರೂ ಬಂತ? ಬೈಯೋ ಕಾಲಕ್ಕೆ ಬಂದಿರ, ಬೈಯೋ ಕಾಲಕ್ಕೆ ಬಂದಿದೆ, ನಾವ್ ಸಿಟ್ ಮಾಡ್ಕೊಂಡು ಬೈಯೋವಾಗ್ಲು ಬೈಸ್ಕೊಳ್ಳೋವಾಗ್ಲು ಯಾವಾಗೂ ಬರಲ್ಲ, ತುಂಬಾ ಅಪರೂಪಕ್ಕೆ ಒಂದೊಂದ್ಸಲ ಬರುತ್ತೆ. ದೊಡ್ಡ ಹಂತದಲ್ಲಿ ಇದ್ದೀನಿ, ಯಾಕಂದ್ರೆ ಸಾಮಾನ್ಯ ಬರಲ್ಲ, ಸಾಮಾನ್ಯ ಬರಲ್ಲ, ಎಲ್ಲ ವ್ಯಾನಿಶ್ ಆಗಿರುತ್ತೆ. ಇಲ್ಲ ಗೊತ್ತಿಲ್ಲದೆ ತಕ್ಕಂತ ನಪ್ಪ ಬರುತ್ತೆ, ಬೈತಾ ಇರುವಾಗ ಸೆಂಟೆನ್ಸ್ ಮಧ್ಯದಲ್ಲೇ ನಪ್ಪ ಏನಂತ ಅವರಲ್ಲಿಂದ ದೇವರೇ ಮಾಡಿಸ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾನೆ ಎಂಬುದು ಆ ಟೈಮಲ್ಲಿ ನಿಮಗೆ ನೆನಪಾಯಿತು ಸಾವಿರಕ್ಕೊಂದ್ಸಲ ಅಲ್ವಾ? ಅದೇ ತರ ಆಯ್ತು, ತಪ್ಪು ಮಾಡಿಸ್ತಾ ಇದೆಯಲ್ಲಪ್ಪ ಅದಂತೂ ಯಾವಾಗ ನಾವು ತಪ್ಪು ಮಾಡ್ತಾ ಇರುವಾಗ ಅವ್ರ ವಿಷಯದಲ್ಲಿ ಬರದೇ ಇದ್ರು ಈ ತಪ್ಪು ನನ್ನಿಂದ ಯಾಕಪ್ಪ ಮಾಡಿಸ್ತಾ ಇದೆಯಾ, ನಾನೇನ್ ಪಾಪ ಈಗಿಂದ ಬರ್ತಾ ಇರೋದು. ನಾನು ಕೇಳಿದ್ದು ತಪ್ಪು ಮಾಡಿದ ಮೇಲೆ ಮಾಡುವ ಕಾಲಕ್ಕೆ, ತಪ್ಪು ಮಾಡೋ ಕಾಲಕ್ಕೆ ಬರಲ್ಲ, ಮಾಡಿದ ಮೇಲೆ ನನ್ನಿಂದ ಯಾಕೆ ಮಾಡಿಸಿದ್ಯೋ ಅಂತ ರಿಯಾಕ್ಷನ್ ಬರುತ್ತೆ. ಅದ್ರ ನಾನು ಒಪ್ಪಿದೆ ಬರ್ಲಿಲ್ಲ, ಅದು ಬರ್ತಾ ಇದೆ ನಿಮ್ಗೆಲ್ಲ, ಅದಕ್ಕೆ ಪ್ರವಚನಕ್ಕೆ ಬರ್ತಾ ಇದ್ದೀರಾ. ಆದರೆ ಆ ಟೈಮಲ್ಲಿ ಎಲ್ಲ ಮುಗಿದ ಮೇಲೆ ನಂತರ ಪಶ್ಚಾತ್ತಾಪ ಏನಂತ, ಅವಾಗ ಅಂಬೋದಾಯ್ತು ನೀನೇ ಅಂತ ಹೇಳಿ ಆಯ್ತು. ನೆಕ್ಸ್ಟ್ ಅಯ್ಯೋ ನನ್ನಿಂದ ಯಾಕೆ ಮಾಡಿಸಿದ್ಯೋ ಅವರಿಂದ ಇದಲ್ಲ, ಆ ಮೂಮೆಂಟ್ ಅಲ್ಲಿ ಬಂದ್ರೆ ದೇವರ ಅನುಗ್ರಹ ಪೂರ್ಣ ಇದೆ ಅಂತ ಅರ್ಥ. ಒಂದು ಸರ ಆದ್ರೂ ಬಂದ್ರೆ, ಆದರೆ ಹೇಗ್ ಬರಬೇಕಿದು? ಸದಾ ಬರಬೇಕು. ಇಷ್ಟೇ ನಾನು ಹೇಳಿದ್ದು. ಏನ್ ಹೇಳಿದ್ದು ಈಶ್ವರ? ಏನ್ ಹೇಳಿದ್ದು? ಎಲ್ಲ ಗೊಂಬೆಗಳೇ, ಅನ್ಕೊಂಬೋದಲ್ಲ. ನಿಮ್ಮ ತಲೆಗೆ ಆಲೋಚನೆ ಕೊಡೋದು ಯಾರು? ನೀವೇನೋ ಅವನೇನೋ, ಅದೇ ಹೇಳ್ತಾ ಇರೋದು. ಸದ್ಯಕ್ಕೆ ನಿಮಗೆ ಪ್ರವಚನ ಕೇಳಲಿಕ್ಕಂತೂ ಪುಣ್ಯ ಇದೇ ಕೇಳಿಸ್ತಾ ಇದ್ದಾನೆ. ಆ ಟೈಮಿಗೆ ನೆನಪು ಯಾರು ಕೊಡಬೇಕು? ಅವನೇ ಕೊಡಬೇಕು. ಕೊಡ್ತಾ ಇಲ್ಲ, ಮರೆಸ್ತಾ ಇದ್ದಾನೆ. ಸಬ್ಜೆಕ್ಟ್ ಅಲ್ಲಿದೆ, ಪಾಪ ಕೂತಿದೆ. ಈಗ ಮತ್ತೂ ಪ್ರವಚನ ಕೇಳಿದಾಗ ಓಹೋ ನಂದೇ ಏನೋ ಫಾಲ್ಟ್ ಇದೆ, ಅದಕ್ಕೆ ದೇವರು ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡ ಮೇಲೆ ನಿತ್ಯ ದೇವರ ಮುಂದೆ ಕೂತ್ಕೊಂಡು ಕೈ ಜೋಡಿಸಿ ಕೇಳ್ತೀವಲ್ಲ, ಅದರಲ್ಲಿ ಇದು ಸೇರಬೇಕು.
ಸೇರಿತಾ ದಿನ ಗುರು ಪ್ರಾರ್ಥನೆ ಮಾಡೋ ಕಾಲಕ್ಕೆ ಅಯ್ಯ ಆ ಸಮಯಕ್ಕೆ ನಿನ್ನ ನನಗೆ ಬರುವಂತೆ ಮಾಡಯ್ಯ ಎಂಬ ಯಾವುದು ಅಜೆಂಡಾದಲ್ಲಿರಲ್ಲ. ಬೇರೆ ಬೇರೆ ನಾನು ಚೆನ್ನಾಗಿರ್ಲಿ, ಮೊಮ್ಮಕ್ಕಳು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ, ಇಲ್ಲ ಜ್ಞಾನ ಭಕ್ತಿ ಬೇರೆ ಆಗಿ ಬರಲಿ, ಇವೆಲ್ಲ ಲಿಸ್ಟ್ ಇರುತ್ತೆ. ಆ ಸಮಯಕ್ಕೆ ನಿನ್ನ ನೆನಪು ಬರಲಿ ಹರಿಯೇ ಅಂತ, ಅದು ಒಂದು ನಮ್ ಲಿಸ್ಟ್ ಅಲ್ಲಿ ಸೇರಿರಲ್ಲ. ಅದು ಸೇರಿಸಿ ಬರೀ ಬೆಳಿಗ್ಗೆದ್ದು ಸ್ವಾಮಿ ಟೈಮ್ ನೆನಪಿಡೋ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರೆ, ಇವಾಗ ನಿಮಗೇನಾದ್ರೂ ಅವಸರ ಬೇಕಂದ್ ಪದಾರ್ಥ ಬೇಕಂದ್ಕೊಳ್ರಿ, ಎಷ್ಟ್ ಸಲ ಕೇಳ್ತಾರೆ ಬೇಕಾದವ್ರನ್ನ, ಹಿಂದೆ ಬಿದ್ದು ಪ್ರಾಣ ತಿನ್ಬಿಡ್ತೀರಲ್ವಾ. ಹೌದು, ಅವ್ರನ್ನ ಏನು ಬೇಕಾದ್ರೆ ಅನ್ಕೊಳ್ಳಿ, ನಮ್ ಬೇಕಾದ್ರೆ ಪ್ರತ್ಯಕ್ಷ ಆಗಿರ್ಬೇಕಲ್ಲಿ ಆ ತರ, ಅವರಲ್ಲಿ ಇನ್ನೊಬ್ಬರು ಒಟ್ಟಾರೆ ಬೇಕು, ಹಸಿವೆ ಬೇಕು, ಅದನ್ನ ದೇವರ ಮುಂದೆ ಗೋಗರಿಬೇಕಂತ ಹೇಳ್ತಾರೆ ದಾಸರು. ಮೊದಲು ಅಳೋದು ಕಳೆಯು ಅಂತಾರೆ, ನಿಂಗ್ ಏನು ಬೇಕೋ ದೇವರ ಮುಂದೆ ಚಿಕ್ಕ ಮಕ್ಕಳ ಅತ್ತಂತೆ ಕೊಡು ಕೊಡು ಅಂತ. ಅವ ನಾವೊಂದು ಅಳೋದು ಹೇಗೆ ಅಳಬೇಕು ಅಂದ್ರು, ಅಳಬೇಕಾದ್ರೆ ಮಿನಿಮಮ್ ಯಾವುದು ಅದು ಬೇಕೆಂಬ ಆಸೆ ನಿನಗೆ ಪ್ರಬಲವಾಗಿರ್ಬೇಕು. ಆಸೆನೇ ಇಲ್ಲಾಂದ್ರೆ ನೀನೇನು ಅಳತೀಯ ಅಂದ್ರು, ಅಳ್ಳಿಕ್ಕೆ ಬೇಕಾದ ಕ್ವಾಲಿಫಿಕೇಶನ್ ಏನು, ಏನು ಬೇಕೋ ಗೊತ್ತಿರಬೇಕು, ಬೇಕು ಎಂಬ ಛಲ ಆಸೆ ಜಾಸ್ತಿ ಇರಬೇಕು. ಹೌದಲ್ವೋ, ಆಸೆ ಇಲ್ಲ ಅದ್ರ ಮೇಲೆ, ಬಂದ್ರೆ ಬರ್ಲಿ ಬಿಟ್ರೆ ಬೀಳ್ಲಿ ಅಂತ ಪ್ರಾಬ್ಲಮ್ ಏನಿಲ್ಲ. ಏನ್ರಿ ನೋಡಿ ಅಲ್ಲ ಚಿಂತನೆ, ನಮ್ದೇನಿದೆ ದೇವ್ರು ಕೊಟ್ರೆ ಬರುತ್ತಪ್ಪ ಅಲ್ವಾ. ನೀವ್ ಹೇಳಿದ ಆಚಾರ್ಯ, ದೇವ್ರು ಕೊಟ್ರೆ ಬರ್ಬೇಕು, ನಾವೇನ್ ಮಾಡ್ತೀವಿ. ಅದೇ ಏನೋ ಕಷ್ಟ ಬಂತು, ಏನೋ ಇಲ್ಲ, ಮಗನ ಪ್ರಮೋಷನ್ ಇನ್ನೊಂದು ಮತ್ತೊಂದು ಬಹಳ ಟೈಟು ಇದ್ ಕಾಲಕ್ಕೆ, ದೇವ್ರು ಕೊಟ್ರೆ ಬರುತ್ತೆ ಸುಮ್ಮನೆ ಇರ್ತೀವ. ಏ ಇಲ್ಲ ದೀಪ ಹಚ್ಚು ಅದಚ್ಚು ಇದು ಮಾಡು, ಯಾಕೆ ಸುಮ್ಮನೆ ಕೊಡ್ಬಾರ್ದಾಗಿತ್ತ. ಮತ್ತೆ ಅದಕ್ಕೆ ನೆಸೆಸಿಟಿ ಇದಾದ್ರಿಂದ ದೇವ್ರ ಹಿಂದೆ ಬಿದ್ದೀವಿ, ದೇವ್ರೇ ಕೊಡ್ತಾನೆ ಸುಮ್ಮನೆ ಕೂತು, ಇದಕ್ಕೆ ಮಾತ್ರ ಏನೋ ಏ ಇರ್ಲಿ ಬಿಡಿ ದೇವ್ರು ಕೊಟ್ಟ ನೋಡೋಣ ಕ್ಯಾಶುವಲ್. ಯಾಕೆ ಒಳಗೆ ಬೇಕೆಂಬುದು ಇಲ್ಲೇ ಇಲ್ಲ, ಯಾವಾಗೂ ಒಂದ್ಸಲ ಬಂದ್ರೆ ಒಳ್ಳೇದಪ್ಪ ಚೆನ್ನಾಗಿ, ಇಲ್ಲಾಂಗ ನೋಪಲ್ಲ. ಅಲ್ಲ ನಿಮ್ಮನ್ನು ಹೊಡಿತಾ ಇಲ್ಲ, ನಾನು ಸೇರಿಸ್ಕೊಂಡು ನಾನು ಒಂದೇ ಸೇಲಿಂಗ್ ಇನ್ ಸೇಮ್ ಬೋಟ್ ಅಂತ ಆಯ್ತಾ, ಎಲ್ಲರೂ ಒಂದೇ ತರ ಇದ್ದೀವಿ. ಆದರೆ ಇಷ್ಟೇನು ಅವರ ಮಾತು ಹೇಳ್ತಾ ಇದ್ದೇನೆ, ಆದ್ದರಿಂದ ನಾನು ಹೇಳ್ತಾ ಸ್ವಲ್ಪ ಕಾಣಿಸಲ್ಲ ಅಂತ ಮೇಲೆ ಕೂತಿರ್ತೀವಿ ಅಷ್ಟೇ ಹೊರತು, ಎಲ್ಲ ಒಂದೇ ಕಡೆ ಹೋಗ್ತಾ ಇರ್ತೀವಿ. ಎಲ್ಲರ ಬುದ್ಧಿ ಹಾಗೆ ಇರುತ್ತೆ, ಚೂರು ಹೆಚ್ಚು ಕಮ್ಮಿ ಇರುತ್ತೆ. ಒಟ್ಟಾರೆ ದಾಸರಾದ್ರ ಎಷ್ಟು ತಾತ್ಪರ್ಯ ಅಂದ್ರೆ, ಒಂದಂತೂ ಸತ್ಯ ಏನು, ಎಲ್ಲರನ್ನ ಕಂಡಾಗ ಸ್ವಾಮಿ ಕುಣಿಸ್ತಾ ಇದ್ದಾನೆ ಒಳಗೆ ಎಂಬುದು ಬರಬೇಕು. ಹೌದಾ, ಇವಾಗ ನೋಡಿ ಇದೇ ಅಂದ್ರೆ ಒಬ್ರು ದೇವ್ರು ಕೊಟ್ರೆ ಆಗುತ್ತೀರಿ ಇಲ್ಲದ್ರಿಲ್ಲ. ಸರಿ ನಾಳೆ ಬೆಳಿಗ್ಗೆ ಫ್ಲೈಟಿಗೆ ಹೋಗ್ಬೇಕು, ಫ್ಲೈಟಿಗೆ ಏನು 6 ಗಂಟೆ ಫ್ಲೈಟ್ ಇದೆ, ಹೋಗ್ಬೇಕು ಅಂದ್ರೆ ದೇವ್ರು ಎಪ್ಸಿದ್ರೆ ಹೋಗ್ತೀನಿ ಇರಲಿಲ್ಲ ಅಂತ ಕೂತಿರ್ತಾರೆ. ಅಲಾರಾಮ್ ಅಲ್ಲಿ ಇಟ್ಕೊಂಡು ಬುಕ್ ಅಲ್ಲಿ ಬರ್ಕೊಂಡು ಪಕ್ಕದವ್ರಿಗೆ ಹೇಳಿ ಇನ್ನೊಬ್ರಿಗೆ ಫೋನ್ ಮಾಡಿ ಆ ಟೈಮ್ ಫೋನ್ ಮಾಡಿ ಹೇಳಿ ಅಂತೆ. ಇಷ್ಟೆಲ್ಲ ಪ್ರಯತ್ನ ಯಾರು ದೇವರೇ ಎಲ್ಲ ಮಾಡಿಸ್ತಾ ಇರೋದು, ಅದು ಇದಕ್ಕೆ ಮಾತ್ರ ಮಾಡಿಸಲ್ಲೇನು, ಇದಕ್ಕೂ ಅವನೇ ಮಾಡಿಸ್ತಾನೆ. ಅದಕ್ಕೆ ಹೇಳ್ತಾರೆ ಭಗವಂತನ ವಶನಾಗಿದ್ದೇನೆ ಅಂತ, ಅವಶ್ಯಂ ಜಾನನ್ನೇವ ಕಾರ್ಯಂ ಕರ್ಮ ಇದು ಚೆನ್ನಾಗಿ ಹೇಳ್ತಾರೆ. ಒಟ್ಟಾರೆ ಎಲ್ಲಿಗೆ ಸೂತ್ರ ಅಂದರೆ ಅವನ ಪಾದ ಹಿಡದರೆ, ಅವನು ಬುದ್ಧಿ ಕೊಟ್ಟಾಗ ಅವನ ಪಾದ ಹಿಡದರೆ, ಇವ ಕೊಡ್ತಿದ್ದಾನಲ್ಲ ಅವನ ಮುಂದೆ ಸ್ವಾಮಿ ಅಂತ ಗೋರ್ಗರೆದರೆ ಖಚಿತವಾಗಿ ಇಂಪ್ರೂವ್ಮೆಂಟ್ ಕೊಟ್ಟೇ ಕೊಡ್ತಾನೆ. ಹೌದಾ, ಅಡಿಗೆ ಆಗ್ತಾ ಇದೆ, ಮಗುವಿಗೆ ಹಸಿವೆ ಆಗ್ತಾ ಇದೆ, ಅಡಿಗೆ ಆದ್ಮೇಲೆ ಬಡಿಸ್ಬೇಕು, ಆದರೆ ಹತ್ತದ್ದಕ್ಕೆ ಒಂದು ಚೂರು ಕೊಡ್ತಾಳೆ. ಹೌದೋ ಅಲ್ವೋ, ಅದು ಎಷ್ಟು ಕೊಡ್ತಾಳೆ, ಊಟದಷ್ಟು ಕೊಡಲ್ಲ, ಯಾಕೆ ಮತ್ತೆ ಊಟ ಮಾಡಲ್ಲ ಅಂತೇಳಿ ಅದಕ್ಕೆ ಚೂರು ಚೂರು ಕೊಡ್ತಾಳಲ್ಲ. ಅದೇ ತರ ಈಗ ನಾವು ಹತ್ತದ್ದಕ್ಕೆ ದೇವರು ಚೂರು 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 ಚಿಂತನೆ ಕೊಟ್ಟು ಕರ್ಮ ಪಕ್ವ ಆದಕೊಳ್ಳೆ ವಿಶೇಷವಾಗಿ ಕೊಡ್ತಾನೆ. ಅಷ್ಟರ ಪರ್ಯಂತ ಭಗವಂತನನ್ನ ಸ್ವಾಮಿ ಬೇಕು ಅಂತ ಕೇಳಬೇಕು. ಇನ್ನ ಮುಂದೆ ಇದ್ರಲ್ಲಿ ಹೇಳ್ತಾರೆ ಎರಡನೆಯದು ಯಾವುದು ಅಂದ್ರೆ, ಬಗಬಗೆಯ ನಾಮಾಂಕಿತದ ಜೀವಿಗಳೆಲ್ಲವೂ ನಿನ್ನ ನಾಮದ ಜಗಕ್ಕೆ ತೋರುತ್ತಿಹವು. ದೊಡ್ಡ ಇದು ಏನು ಅಂದ್ರೆ, ಯಾರ್ಯಾರ ಹೆಸರು ಕರಿತೀವಿ, ಕರೆದಾಗ ಅವರೊಳಗಿರೋ ಭಗವಂತನ ಹೆಸರದು ಅಂತ ನೆನಪಾಗ್ಬೇಕು. ಅದ್ರ ಏನೇ ಆಗಿ ಶ್ರೀನಿವಾಚಾರ್ಯ ಆಗಿರ್ಬೋದು, ವೆಂಕಟರಮಣಾಚಾರ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ವೆಂಕಮ್ಮ ಆಗಿರ್ಬೋದು, ಆ ಕರೆಯೋ ಕಾಲಕ್ಕೆ ಆಕಾರದ ಭಗವಂತನ ಹೆಸರಿದು ಅದನ್ನು ಕರಿತಾ ಇದ್ದೀವಿ ಅಂತ ಕರೆದ್ರೆ, ಬೆಳಿಗ್ಗೆ ಇದ್ದಾಗಲಿಂದ 8 ಸಲ ಕರೆದಿರ್ತೀವಿ, ಮನೆ ಇದ್ದವನ್ನ ಹೊರಗಿದ್ದವನ್ನ ತುಂಬಾ ಸಲ ಕರೆದಿರ್ತೀವಿ. ಹೌದಾ,
ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ ಪ್ರತ್ಯೇಕವಾಗಿ ದೇವರ ನಾಮವೇ ಹರಿಹರಿ ಅಂತಲೇ 24 ಬಿಡ್ಲಿಕ್ಕಾಗತ್ತಾ? ಎಲ್ಲರನ್ನ ಕರಿಬೇಕು, ಎಲ್ಲರನ್ನೂ ಮಾತಾಡಬೇಕು. ಅವಾಗ ಹೇಳಿದ್ರು ಅವೆಲ್ಲ ಅಲ್ಲಿರೋ ದೇವರ ಹೆಸರು ಅಂತ ತಿಳ್ಕೊಂಡ್ರೆ ಅದು ದೇವರ ನಾಮ ಉಚ್ಚಾರ ಮಾಡಿದಂತೆ ಆಯ್ತಲ್ಲ, ಪ್ರಾಫಿಟ್ ಬಂತಲ್ಲ. ಎಂಥ ಪ್ರಾಫಿಟ್ ಬರುತ್ತೆ? ಒಂದು ಸಲ ಭಗವಂತನ ನಾಮ ಉಚ್ಚಾರ ಮಾಡಿದರೆ 10 ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ. ಮನೆಯಲ್ಲಿದ್ದ ಮಕ್ಕಳನ್ನ ಎಲ್ಲರನ್ನ ಕರೆದಾಗ, ಅವರವ್ರ ಹೆಸರಿಟ್ಟು ಕರೆದಾಗ, ನಾವು ಏನು ಆ ಕರೆದದ್ದು ಅವನ ಹೆಸರಿದು ಅಂತ ನೆನಪಿದ್ರೆ ಇಷ್ಟು ಫಲ ಬರುತ್ತೆ. ಹಾಗಾದ್ರೆ ಏನಿರಬೇಕು ನಮಗೆ? ಇದು ಅಲ್ಲಿರುವ ಆಕಾರದ ಭಗವಂತನ ಹೆಸರು ಅಂತ ನಮ್ಗೆ ನೆನಪಿರಬೇಕು. ಹೌದ್ ತಾನೆ? ಅದನ್ನು ಹೇಳ್ತಾರೆ, ಬಗೆಬಗೆಯ ನಾಮಾಂಕಿತದ ಜೀವಿಗಳೆಲ್ಲ ಜೀವಿಗಳು ಅವೆಲ್ಲವೂ ನಿನ್ನ ನಾಮದಿ ಜಗದ ತೋರುತ್ತಿಹವು ರಕ್ಷಿಸು ನಮ್ಮನ ಅನವರತ. ರಕ್ಷಿಸು ನಮ್ಮನ ಅನವರತ. ಅನವರತ ರಕ್ಷಿಸು ಅಂದ್ರೆ ಇವೆಲ್ಲವೂ ನಮ್ಮ ತಲೆಗೆ ಕೊಟ್ಟು ರಕ್ಷಿಸು ಹರಿಯೇ ಅಂತ ದಾಸರಾಯರು ಪ್ರಾರ್ಥನೆ ಮಾಡಿದ್ದಾರೆ. ಅಲ್ಲಿಗೆ ಶ್ರೀಕೃಷ್ಣ ನಾಳೆ ಮಾಡೋಣ, ನಾಳೆ ಇದೆ, ನಾಳೆ ಒಂದು ಸಲ ಅಧಿಕ ಮಾಸ. ಓ, ನಾಳೆ ಶುರು ಅಲ್ಲ? ನಾಳೆಯಿಂದ ಶುರು ಅಲ್ವಾ? ದಾನ ಧರ್ಮ ಎಲ್ಲ ಮಾಡ್ಬೇಕಪ್ಪ. ಏನು ಅಧಿಕ ಮಾಸ ಅಂದ್ರೆ ಈ ಮಾಸಗಳೆಲ್ಲ ಬರ್ತಾ ಇರುತ್ತಲ್ವ, ಈ ಮಾಸಗಳೆಲ್ಲ ಬರ್ತಾ ಇರುವಾಗ ಒಂದೊಂದು ಮಾಸದಲ್ಲಿ ಚೂರು ಹೆಚ್ಚು ಕಮ್ಮಿ, ಒಂದ್ ತಿಥಿ ಮೇಲೆ ಇನ್ನೊಂದ್ ತಿಥಿ ಬರೋದು, ಹೀಗಾಗಿ ಆಗಿ ಆಗಿ ಈ ಎಲ್ಲಾ ಎಕ್ಸ್ಟ್ರಾ ಇರೋದೆಲ್ಲ ಸೇರಿ ಒಂದು ಮಾಸ ಅಂತ ಬರುತ್ತೆ. ಅದನ್ನ ಅಧಿಕ ಮಾಸ ಅಂತ ಕರೆದ್ರು. ಈ ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಅಂಬುದಕ್ಕಿಂತ ಏನು ಮಾಡಬಾರದು ಅಂತ ನೋಡಿದ್ರೆ, ಏನ್ ಮಾಡಬಾರದು ಅಂದ್ರೆ ಪಿತೃ ಕಾರ್ಯ ಮಾಡಲಿಕ್ಕಿಲ್ಲ, ದೈವಿ ಕಾರ್ಯಗಳು ಯಾವುದು, ಪ್ರತಿಷ್ಠಾದಿಗಳು ಯಾವುದು ಇಲ್ಲ, ಮಂಗಳ ಕಾರ್ಯಗಳಿಲ್ಲ, ಯಾವುದಿಲ್ಲ, ದೈವಿ ಕಾರ್ಯಗಳು ಯಾವುದೂ ಇಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಹೋಮಗಳು ಇಟ್ಕೊಂಡು ಎಲ್ಲ ಮಾಡ್ತಾರೆ. ಅಂದ್ರೆ ಅಧಿಕ ಮಾಸ ಪ್ರಯುಕ್ತ ಅಂತ ಮಾಡಿದ್ರೆ ಬೇರೆ, ಸಾಮಾನ್ಯವಾಗಿ ಪ್ರತಿಷ್ಠಾ ಅಂಗ ಹೋಮ ಅಥವಾ ಇನ್ನೊಂದು ಹೋಮ ಮತ್ತೊಂದು ಹೋಮ ಅಂತವು ಸಾಮಾನ್ಯ ಆವುದಿಲ್ಲ. ಅದಕ್ಕೆ ಅಧಿಕ ಮಾಸದ ಅಭಿಮಾನಿ ದೇವತಾ ದೇವರ ಹತ್ರ ಪುರುಷೋತ್ತಮನ ಹತ್ರ ಹೋಗಿ ಕೇಳ್ತಾಳೆ, ದೇವರನ್ನ ಕೇಳ್ತಾಳೆ, ನನಗೆ ನನ್ನ ಮಾಸದಲ್ಲಿ ಎಲ್ಲರೂ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಏನು ಆಚರಣೆ ಮಾಡಲ್ಲ. ಅಲ್ಲ ಮಾ, ನಿಂಗೇನಾಯ್ತು ಅಂದ್ರೆ ಆ ಕರ್ಮಫಲ ದೇವರು ಕೊಡೋದವ್ರ ಡ್ಯೂಟಿ, ಯಾರು ಏನ್ ಮಾಡ್ತಾ ಇಲ್ಲ, ನಾನೇನ್ ಮಾಡ್ಲಿ. ಅವಾಗ ಭಗವಂತ ಪುರುಷೋತ್ತಮ ನಾಮಕ ಭಗವಂತ ಗೋಲೋಕದಿಂದ ಹೇಳತಾನಾತ, ಇಲ್ಲ ಹಾಗಲ್ಲ, ನಾನೇ ಅಭಿಮಾನಿಯಾಗಿರ್ತೇನೆ. ಈ ತಿಂಗಳಲ್ಲಿ ಯಾರ್ಯಾರು ಸತ್ಕರ್ಮಾನುಷ್ಠಾನ ಮಾಡುತ್ತಾರೆ ಅಧಿಕ ಫಲ ಬರಲಿ ಅಂತ ಹೇಳುತ್ತಾರೆ, ಅಧಿಕ ಫಲ ಬರಲಿ. ಆದರೆ ಇಲ್ಲೊಂದು ನೋಡಬೇಕಾಗಿದ್ದು, ಅಧಿಕ ಮಾಸದಲ್ಲಿ ಮಾಡಿದ ಕರ್ಮಕ್ಕೆ ಮಾತ್ರ ಅಧಿಕ ಫಲ, ಮಿಕ್ಕದಕ್ಕ ಸಾಮಾನ್ಯ ಫಲ ಎಂಬುದು ಯಾರಿಗೆ ಅವಿದ್ವದ ಅಧಿಕಾರಿತ್ವ ಅಂತ ಹೇಳ್ತಾರೆ. ಯಾರಿಗೆ ಸಾಮಾನ್ಯ ಬುದ್ಧಿ ಇರುತ್ತೆ ಅವರು ದಿನ ಏನೋ ಮಾಡ್ತಿರ್ತಾರೆ, ಜ್ಞಾನದ ಭಾಗ ಕಡಿಮೆ ಇರುತ್ತೆ, ಬರೇ ಕರ್ಮ ಆಚರಣೆ ಮಾಡೋರನ್ನ ತೊಡಗಿರ್ತಾರೆ, ಅಂದ್ರೆ ಎಲಿಮೆಂಟರಿ ಸ್ಟೇಜ್ ಅಲ್ಲಿ ಇರ್ತಾರೆ. ಅಂಥವರಿಗೆ ಸ್ವಲ್ಪ ಹುರುಪು ಬರ್ಲಿಕ್ಕೆ, ಏ ನೋಡು ನೆಕ್ಸ್ಟ್ ಬರ್ತಾ ನೋಡಪ್ಪ ಸಬ್ಜಾಪ್ತಿ ಮಾಡು ಅಂತ. ಆದರೆ ಯಾರಿಗೆ ಒಳಗೊಬ್ಬನಿದ್ದಾನೆ ಎಂಬ ಎಚ್ಚರ ಇದೆಯೋ, ಇಷ್ಟು ಹೇಳುತ್ತೇನೆ, ಒಂದು ರೂಪದೋಳ್ ಅನಂತ ರೂಪಗಳಿವೆ. ಈ ಅಧಿಕ ಮಾಸ ಅಂದ್ರೆ ಮಾಸವೇ ನಿಮ್ಗೆ ಫಲ ಕೊಡುತ್ತಾ? ಇಲ್ಲ, ದೇವರು ಕೊಡೋದು. ಯಾ ಇಲ್ಲಿ ದೇವರಿದ್ದಾರೆ ಅಲ್ಲಿ ದೇವರಿದ್ದಾರಲ್ಲ, ಅಲ್ಲಿ ಯಾಕೆ? ಅಲ್ಲಿ ವಿಶೇಷ ರೂಪ ಇದೆ. ಅರ್ಧೋದಯ ಪುಣ್ಯಕಾಲ, ಮಹೋದಯ ಪುಣ್ಯಕಾಲ, ಮಹಾಪರ್ವಕಾಲಗಳಲ್ಲಿ ಆ ಕಾಲದಲ್ಲಿ ಭಗವದ್ ರೂಪ ವಿಶೇಷವಾಗಿದ್ದು ನಾವು ಮಾಡಿದಕ್ಕೆ ವಿಶೇಷ ಫಲ ಕೊಡುತ್ತೆ. ಅವಾಗ ಪ್ರಶ್ನೆ ಮಾಡಿದ್ರು, ಈ ಪರ್ವಕಾಲದಲ್ಲಿದ್ದ ರೂಪಗಳು ಅವಾಗ ಮಾತ್ರ ಇರುತ್ತಾ? ಯಾವಾಗ ಇದ್ಬಿಟ್ರೆ ಆ ರೂಪಗಳು, ಯಾವಾಗ ಇದ್ಬಿಟ್ರೆ? ಸದಾ ನಾವು ಮಾಡಿದ್ದೆಲ್ಲ ಅಧಿಕ ಮಾಸ ಎಲ್ಲ ಫಲ ಬರುತ್ತಲ್ಲ. ಅದಕ್ಕಂದ್ರೂ ನಮ್ಮ ಬಿಂಬಮೂರ್ತಿ ಅನಂತ ರೂಪಗಳಲ್ಲಿ ಒಬ್ಬ. ಹೌದಮ್ಮ, ಈ ಬಿಂಬಮೂರ್ತಿಯಲ್ಲಿ ಮಿಕ್ಕ ಎಲ್ಲ ರೂಪಗಳಿರಬೇಕೋ ಇಲ್ವೋ?
ಹಾಗಾದ್ರೆ ಅಧಿತಮಾಸದ ರೂಪ ಎಲ್ಲ ರೂಪಗಳಿದೆಯೋ ಇಲ್ವೋ? ಅದಕ್ಕಂದ್ರು ಬಿಂಬನೊಳಗೆ ಎಲ್ಲಾ ರೂಪಗಳಿವೆ ಅಂತ ಯಾರಿಗೆ ಎಚ್ಚರ ಇರುತ್ತೋ ಅವ್ರು ದಿನಾಗೂ ಮಾಡುವ ಆಚಮನವೂ ಅಧಿಕ ಮಾಸದೇ ಫಲ ಕೊಡುತ್ತೆ. ಎಚ್ಚರ ಇಲ್ಲದವರಿಗೆ ಅಧಿಕ ಮಾಸ ಸಪರೇಟ್ ಅಷ್ಟೆ. ಎಚ್ಚರ ಇದ್ದವರಿಗೆ ಪ್ರತಿದಿನವೂ ಅಧಿಕ ಮಾಸವೇ. ಯಾಕೆ? ಅವನ ನೆನಪಿನಿಂದ ಅಧಿಕ ಫಲ. ಎಷ್ಟು ಫಲ? ಒಂದಲ್ಲ ಎರಡಲ್ಲ. ನೀವು ನಿತ್ಯವೂ ಅಧಿಕ ಮಾಸದಲ್ಲಿ ಅರ್ಧೋದಯ ಕಾಲ, ಮಹೋದಯ ಕಾಲ, ಸಕಲ ಪುಣ್ಯಕಾಲಗಳಲ್ಲಿ ನೀವು ಮಾಡಿದ ಏನು ಅಡಿಗೆ ಮಾಡ್ತಿರೋ, ಊಟ ಮಾಡ್ತಿರೋ, ಬಡಿಸ್ತಿರೋ, ಗುರುಮಂತ್ರ ಮಾಡ್ತಿರೋ, ಅದಕ್ಕೆ ನೀವು ಜಾಸ್ತಿ ಮಾಡ್ತಿರೋ, ಅವೆಲ್ಲವೂ ಅಷ್ಟು ಕಾಲದಲ್ಲಿ ಮಾಡಿದೆ, ಏಕಕಾಲ ಅಟ್ ಎ ಟೈಮ್. ಒಂದ್ಸಲ ಅಧಿಕ ಮಾಸ ಬಂತು, ಇನ್ನೊಂದ್ಸಲ ಇನ್ನೊಂದು ಬಂತು. ಹಾಗಲ್ಲ, ಇಲ್ಲಿ ನಿಮಗೆ ಎಲ್ಲಾ ಕಾಲಾಭಿಮಾನಿ ಭಗವದ್ ರೂಪಗಳು ಒಂದೇ ಕಡೆ ನಿಂತಿವೆ. ಅವಾಗ ಒಂದು ಕೆಲಸ ಮಾಡಿದ ಕೂಡಲೇ ಮಲ್ಟಿಪಲ್ ಎಫೆಕ್ಟ್ ಬರ್ತಾ ಇದೆ. ಇಂಥ ಚಿಂತನೆ ಇರುವವರಿಗೆ ಅಧಿಕ ಮಾಸ ಅಂಥದ್ದೇನಲ್ಲ. ಅಧಿಕ ಮಾಸ ಯಾರಿಗೆ ಅಂದ್ರೆ ಬಿಂಬನ ಎಚ್ಚರ ಇಂಥ ಗುಣಗಳ ಚಿಂತನೆ ಇಲ್ಲದವರಿಗೆ ಇದು ಜಾಸ್ತಿ, ಇದು ಕಡಿಮೆ ಅಂತ ಬರುತ್ತೆ. ಅದಕ್ಕೆ ದಾಸರಂದ್ರು ಸರ್ವ ದೇಶವು ಪುಣ್ಯ ದೇಶವು ಸರ್ವ ಕಾಲವು ಪರ್ವಕಾಲ ಅಂತ. ಅಧಿಕ ಮಾಸ ಅಂದ್ರೆ ಸಪರೇಟ್ ಇಲ್ಲ, ಇಲ್ಲೇ ಕೂತಿದೆ. ಹೌದ್ ತಾನೆ? ಚಿಕ್ಕದ ಹೇಳ್ತೇನೆ. ಶ್ರೀನಿವಾಸ ನಿಮ್ ಕನಸಲ್ಲಿ ಬಂದ, ನೀವು ತಿರುಪತಿ ಹೋಗಬೇಕು ಅಂದ್ಕೊಂಡಿದ್ದೀರಿ. ಶ್ರೀನಿವಾಸ ಬಂದ, ನಾನು ನಿಮ್ಮ ಹತ್ರ ಕೊಡ್ತೇನೆ ಅಂದ. ಅಲ್ಲ, ನೀವಂದ್ರೆ ಬಾಪ್ಪ ಅಂದ್ರಿ. ನಿಮ್ಮದ್ರೀ ಕೂತಿದ್ದಾನೆ ಶ್ರೀನಿವಾಸ, ಸಾಕ್ಷಾತ ಕೂತಿದ್ದಾನೆ. ಅಲ್ಲೇ ಪೂಜೆ ಮಾಡ್ತೀರಿ, ಏನ್ ಯಾರು ಕಾಣಿಸಿಲ್ಲ, ನಿಮ್ಗೆ ಮಾತ್ರ ಕಾಣಿಸ್ತಾ ಇದೆ. ಪಕ್ಕ ಮನೆಯವರು ಬಂದು ಕೇಳಿದ್ರು, ಏನಂತ? ಶ್ರೀನಿವಾಸನ ಹತ್ರ ಹೋಗ್ತಾ ಇದೀವಿ, ಇದು ವಿಶೇಷ ಅಂತ ಇವತ್ತು ಶ್ರೀನಿವಾಸನ ದರ್ಶನ ಮಾಡೋದು, ತಿರುಪತಿಗೆ ಬರ್ತೀರಾ ಅಂತ ಕೇಳಿದ್ರು. ನೀವೇನಂತೀರಾ? ಅಷ್ಟು ದೂರ ಟಿಕೆಟ್ ಇಟ್ಕೊಂಡು ಹೋಗಿದ್ದು ಶ್ರೀನಿವಾಸ ನೋಡ್ಲಿಕ್ಕೆ, ಅವನು ಇಲ್ಲೇ ಕೂತಿರುವಾಗ ಟಿಕೆಟ್ ಇಟ್ಕೊಂಡು ಅಲ್ಲಿ ಯಾಕೆ ಹೋಗ್ಬೇಕು? ಅಲ್ಲ, ಅಲ್ಲಿ ನೋಡಿದ್ರೆ ವಿಶೇಷ ಅಂತನೋ ಇಲ್ಲ, ಅವನೇ ಇಲ್ಲಿ ಕೂತಿದ್ದಾನೆ. ಅವನೇ ಇಲ್ಲಿ ಕೂತಿರುವಾಗ, ಅದೇ ಶ್ರೀನಿವಾಸ ಇಲ್ಲಿ ಕೂತಿರುವಾಗ ಮತ್ತು ನಾನು ಯಾಕೆ ಬರಲಿ ಅಂತ ನೀವೇನಂತೀರಿ? ಬೇರೆ ಕೆಲಸ ಇದೆ, ಬರಲ್ಲ ಅಂತ ಹೇಳ್ತೀರಿ ಅಲ್ವಾ? ಯಾಕೆ? ಒಳಗೆ ಅವನೇ ಇಲ್ಲಿ ಕೂತಿದ್ದಾನೆ. ಅದಕ್ಕೆ ಅಧಿಕ ಮಾಸದ ಭಗವದ್ ರೂಪ ಏನಿದೆ ಸದಾ ನಿಮ್ಮ ಹೃದಯದಲ್ಲಿ ಇದ್ದೇ ಇದೆ. ಆ ರೂಪ ಸದಾ ಇದೆ ಎಂದು ಚಿಂತನೆ ಮಾಡಿದರೆ ಪ್ರತಿದಿನವೂ ಅಧಿಕ ಮಾಸವೇ. ಅಲ್ಲೇನಮ್ಮ, ಈ ಚಿಂತನೆ ಕೊಟ್ಟವರೇ ದಾಸರು. ಅದು ಬೆಳೆಸ್ಕೊಂಡ್ರೆ ಸದಾ ಅಧಿಕ ಮಾಸ. ಇನ್ನ ಸರಿ, ಅಧಿಕ ಮಾಸಕ್ಕೆ ಬರ್ತೇನೆ. ಏನು ಈ ಮಲಮಾಸದಲ್ಲಿ ಭಗವಂತ ವಿಶೇಷ ರೂಪದಲ್ಲಿದ್ದಾನಲ್ಲ, ನಾವು ಈ ಚಿಂತನೆ ಹೇಗೆ ಮಾಡಬೇಕು? ನಾವು ಬಿಟ್ಬಿಡೋಣ. ಈ ಚಿಂತನೆ ಬಂತು, ಸದಾ ಕಾಲ ನಮ್ಮ ಪರ್ವಕಾಲವೇ. ಈ ಪರ್ವಕಾಲ ಬಂದಾಗ ವಿಶೇಷ ಆಚರಣೆ ಎಲ್ಲರೂ ಮಾಡ್ತಾ ಇದ್ರೆ ಅಯ್ಯೋ ನಮ್ದು ಇದೇ ಇದಿಲ್ಲ ಅಂತ ಬಿಟ್ಬಿಡ್ಬೇಕೇನು? ಬಿಡಬೇಡಿ ಅಂದ್ರು. ಏನಂತ ಅನುಸಂಧಾನ? ಅಯ್ಯ, ನನಗೆ ದಿನಾಗ್ಲೂ ಅನುಗ್ರಹ ಮಾಡಿದ ರೂಪವೇ ವಿಶೇಷವಾಗಿ ಬಂದಿದೆ, ಇವತ್ತು ಎಲ್ಲರಿಗೆ ಕಾಣುವಂತೆ ಬಂದಿದೆ. ಎಲ್ಲರೊಳಗೂ ಬಿಂಬನೆ ಕೃಷ್ಣನಾಗಿ ಬಂದಿದ್ದ, ಪ್ರತ್ಯೇಕ ನಡ್ಕೊಂಡು ಬಂದಿದ್ದ, ಆಚಾರ ಬಂದಿದೆ ಅಂತ ಆವಾಗ ಮಾಡುವ ಕರ್ಮಗಳನ್ನ ಏನು ವಿಹಿತ ಮಾಡಿರ್ತಾರೆ? ದಿನಾಗ್ಲೂ ಊದಕೊಂಬ ದಾನ, ಛತ್ರಿ ಚಪ್ಪಲಿ ದಾನ, ನಾನಾ ಏನು 33 ಪಾತ್ರಗಳಲ್ಲಿ ಅಪೂಪ ದಾನ, ಅವೆಲ್ಲ ಕೂಡ ದಿನಾಗ ಹೇಳಿಲ್ಲ. ದಿನಾಗ ಮಾಡಿದ್ರು ಬರುತ್ತೆ, ಏನು ಸಂಧಾನ ಇಟ್ಕೊಂಡ್ರೆ ಅಧಿಕ ಮಾಸದ್ದೆ ಫಲ ಬರುತ್ತೆ. ಅವಾಗ ಹೇಳಿರ್ತಾರಲ್ಲ, ಲೋಕಕ್ಕೆ ತಕ್ಕಂತೆ ಮಾಡಿ ಸ್ವಾಮೀನಿ ಪ್ರೀತನಾಗು ಅಂತ ಅರ್ಪಣೆ ಮಾಡಿ. ಒಂದು, ನೀವು ಯಾವ ಕಾಲಕ್ಕೆ ಮಾಡಿದ್ರೂ ಅಧಿಕ ಮಾಸವೇ. ಅಧಿಕ ಮಾಸದಲ್ಲಿ ಕೆಲವು ವಿಶೇಷಗಳು ಹೇಳಿದ್ದಾರೆ, ಅಪೂಪ ದಾನ ಹೇಳಿದ್ದಾರೆ, ವಸ್ತ್ರದಾನ ಏನಿಲ್ಲ, ಎಲ್ಲಾ ದಾನ ಅಧಿಕ ಫಲ. ಅವಾಗಂದ್ರು ಯಾರಿಗೆ ಕೊಡಬೇಕು ದಾನ ಅಲ್ವಾ? ಅಧಿಕ ಮಾಸ ಅಂದ ಕೂಡಲೇ ಲಿಸ್ಟ್ ಬಂದ್ಬಿಡುತ್ತೆ, 33 ಲಿಸ್ಟ್ ಬರುತ್ತೆ. ಆ 33 ತಕ್ಕಂತ ಲಿಸ್ಟ್ ಮೊದಲೇ ಆಗುತ್ತೆ, ಯಾವ ಆಚಾರ ಫಸ್ಟ್, ಯಾವ ಆಚಾರ ಸೆಕೆಂಡ್, ಯಾವ ಆಚಾರ ಥರ್ಡ್ ಅಂತೆಲ್ಲ ಬಂದ್ಬಿಡುತ್ತಲ್ವಾ? ಲಿಸ್ಟ್ ಮೊದಲೇ ಪ್ರಿಪೇರ್ ಆಗುತ್ತದು. ಅದಕ್ಕಂದ್ರು ಆಚಾರರು ಲಿಸ್ಟ್ ಪ್ರಿಪೇರ್ ಮಾಡಿದ್ದೀರಿ, ದೇವರು ಲಿಸ್ಟ್ ಪ್ರಿಪೇರ್ ಮಾಡಿಲ್ಲಲ್ಲ ಅಂದ್ರು. ಅಂದ್ರೆ ಭಗವಂತನನ್ನ ನೆನೆಯಬೇಕೆಂಬುದು, ಅಧಿಕ ಮಾಸದಲ್ಲಿ ಭಗವಂತನನ್ನ ಅಧಿಕವಾಗಿ ನೆನೆಯಬೇಕು. ದಾನ ಯಾರಿಗೆ ಕೊಡಬೇಕು? 3 ಲೋಕದೊಳಗೆ ದಾನ ಪಾತ್ರ ವಿಜಯ ವಿಠಲ ಅಂದ್ರು, ಪ್ರಧಾನ ದಾನ ಪಾತ್ರ ಅವನಿಗೆ ಕೊಡಬೇಕು. ದೇವರನ್ನ ಕೇಳಿದು, ನಾಳೆ ಅಧಿಕ ಮಾಸ ಬರ್ತಾ ಇದೆ ಸ್ವಾಮಿ, ಅಧಿಕವಾದ ಏನೋ ಆಚರಣೆ ಮಾಡಬೇಕು ಅಂತ ಅಂದುಕೊಂತಾ ಇದ್ದೇನೆ, ಏನಾದರೂ ಹೇಳಪ್ಪ, ನಿಂಗಿಷ್ಟ ಆಗಿರ್ಬೇಕದು. ಅವಾಗ ದೇವರು ಕೇಳ್ತಾನೆ, ನಿನಗಿಷ್ಟ ಆಗಿದ್ದು ಬೇಕೋ ನನಗಿಷ್ಟ ಆಗಿದ್ದು ಬೇಕೋ ಅಂತ. ಅಲ್ಲ, ಅವಾಗ
ನಾವು ಕೇಳಿದ್ವಿ ನಿನಗೆ ಇಷ್ಟ ಆಗಿದ್ದು ಅಲ್ಲ, ಪುಸ್ತಕದಲ್ಲಿ ಹೇಳಿದ್ದು ಬೇಕೋ ಸಪರೇಟ್ ಆದ್ರು ಬೇಕೋ ಅಂದ್ರು. ಅಧಿಕ ಮಾಸ ಪುಸ್ತಕದಲ್ಲಿ ಹೇಳಿದ್ನಲ್ಲ ಅದೇ ಬೇಕೋ, ಅಥವಾ ನೀನು ದಾಸರಾಯರು ಗುರುಗಳಂತ ಬಂದಿದೆಲ್ಲ ಅಂದ್ರೆ ಸಪರೇಟ್ ಆಗಿ ಏನು ಬೇಕೋ ಸಪರೇಟ್ ಕೊಡು ಸ್ವಾಮಿ, ದಿನ ಅಪಮಾನ ಮಾಡಿ ಸಾಕಾಯ್ತು ಅಲ್ವಾ. ಯಾಕಂದ್ರು ಇಷ್ಟು ಕೊಡ್ತೀಯೇನೋ ಇಡೀ ಅಧಿಕ ಮಾಸ ನನ್ನಲ್ಲೇ ಮನಸ್ಸಿಡ್ತೀಯೇನೋ, ಬೆಳಗ್ಗೆನ ರಾತ್ರಿ ಬರೀ ಅಂತ ಏನು ಕಾಣಿಸಿದ ಪ್ರತಿಯೊಬ್ಬರಲ್ಲಿ ಸ್ವಾಮಿ ನೀನಿದ್ಯ ನಮಸ್ಕಾರ, ನೀನಿದ್ಯ ನಮ್ಮ ಒಳಗೆ ಅಲ್ಲಿ ಹೊರಗೂ ನಮಸ್ಕಾರ ಮಾಡಬೇಡಿ, ಒಳಗೆ ದೇವರಿಗೆ ಸ್ವಾಮಿ ನೀನಿದ್ಯ ಇದ್ಯ. ಈ ದೀಕ್ಷಾ ಹಿಡಿದಿ 33 ದಿವಸ ಏನು ಕೊಟ್ಟದ್ದಾಯಿತು ದೇವರಿಗೆ, ಮನಸ್ಸನ್ನು ದಾನ ಕೊಟ್ಟದ್ದಾಯಿತು. ಇದಕ್ಕಿಂತ ದಾನ ಯಾವ ದಾನ ಬರಲ್ಲಮ್ಮ. ಇಷ್ಟು ಜ್ಞಾನ ದಾಸರು ಕೊಟ್ಟಾಗ ಆ ಹೊರಗೆ ಹುಚ್ಚರಾಗಿ ಕರ್ಮದಲ್ಲಿ ಬಿದ್ದು ಆ ತಂಬಿಗೆ ತಗೊಂಡು ಬಾ ಆ ಗಾಂಧಿ ಬಜಾರ್ಗೋ ಎಲ್ಲಿಗೋ ಹೋಗಿ ಅವೆಲ್ಲ ಹೊತ್ಕೊಂಡು ಬಂದು ಅದರೊಳಗೆ ಟೆನ್ಷನ್ ಟೆನ್ಷನ್ ಅದು ಆಚಾರನ ಕರೆದು ಬರ್ತಾರೋ ಇಲ್ಲೋ ಫೋನ್ಗಳು ಮಾಡಿ ಏನು ಕಾರ್ಯಕ್ರಮ ಮುಗಿಯೋ ಪರ್ಯಂತ ದೇವರ ಸ್ಮರಣೆ ಬರಲ್ಲ. ಹೌದಾ, ಮೊನ್ನೆ ಕಾರ್ಯಕ್ರಮ ಮಾಡಿದ್ದೀರಿ ಬಂತ ನೆನಪು, ಗಾಡಿ ಬೀಡಿ ಗಾಡಿ ಬಿಡಿ ತಗೋದು ಬಂತೇನು ಸಾಕಪ್ಪ, ಸಾರ್ಥಕ ಆಯ್ತು ಪ್ರವಚನ ಸಾರ್ಥಕ ಆಯ್ತು, ಒಳ್ಳೇದಮ್ಮ. ಯಾಕಂದ್ರೆ ಅದು ಮುಖ್ಯ, ಕರ್ಮ ಮಾಡೋದು ಮುಖ್ಯ ಅಲ್ಲ, ದೇವರ ನೆನಪು ಬರೋದು ಮುಖ್ಯ. ಅದಕ್ಕೆ ಅದಕ್ಕೆ ಮಾಸಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರಲ್ಲ, ದೇವರಲ್ಲೇ ಇಷ್ಟೊಳಗೆ ಇಟ್ಟಿರಲ್ಲ, ಇನ್ನಷ್ಟು ಹೆಚ್ಚಾಗಿ ಇಡ್ಲಿಕ್ಕೆ ನೋಡಿ. ಹೆಚ್ಚಾಗಿ ಹೇಗಿಡ್ಲಿ ಅಂತ ನೀವು ಕೇಳ್ತೀರಲ್ಲ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಷ್ಟು ಜನ ಕಾಣಿಸ್ತಾರೆ ನಿಮಗೆ ಮನೆಯಾಗೆ ಇರ್ತೀರ? ಹೌದು, ಕಾಣಿಸಿದ್ರೆ ಸೊಸೆಯರು ಕಾಣಿಸ್ಬೇಕು, ಮಗ ಕಾಣಿಸ್ಬೇಕು, ನಿಮ್ಮವರು ಕಾಣಿಸ್ಬೇಕು, ಅಥವಾ ಹೊರಗೆ ಚೂರು ಬಂದ್ರೆ ಯಾರಾದ್ರೂ ಕಾಣಿಸ್ಬೇಕು, ಅಥವಾ ಮನೆಯಲ್ಲಿ ಗೋಡೆ ಕಾಣಿಸ್ಬೇಕು, ಇದು ಟೇಬಲ್ ಕಾಣಿಸ್ಬೇಕು, ಟಿವಿ ಕಾಣಿಸ್ಬೇಕು, ಇಟ್ಟಕಂತೆ ತಮ್ಮಿಗೆ ತಾಲಿವೆ ಕಾಣಿಸ್ಬೇಕು. ಹೌದಾ, ಇನ್ನೇನು ಕಾಣಿಸುತ್ತ? ನಾನು ಅನುಷ್ಠಾನಕ್ಕಿಟ್ಟಿದ್ದು ಒಂದು ಸೀಕ್ರೆಟ್ ಹೇಳ್ತೀನಿ ಇಷ್ಟೇ, ಕಣ್ಣು ರೆಪ್ಪೆ ಫೋಟೋ ತರ ಒಂದ್ಸಲ ಕ್ಲಿಕ್ ಆಗಿ ಓಪನ್ ಆಗುತ್ತಲ್ಲ ಆ ತರ, ನನ್ನ ಕಣ್ಣು ರೆಪ್ಪೆ ಬಿದ್ದಾಗೆಲ್ಲ ಎಲ್ಲರು ಯಾರ್ಯಾರು ಕಾಣಿಸ್ತಾರೋ ಆಕಾರದಲ್ಲಿ ನಾವು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ತಾ ಹೋಗಲ್ಲ. ನಾನ್ ಪ್ರಾಕ್ಟಿಕಲ್ ಇಟ್ಕೊಂಡಿದ್ದು ಹೀಗೆ, ಕಣ್ಣು ಬಿದ್ದಾಗೆಲ್ಲ ಆಕಾರದಲ್ಲಿ ಸ್ವಾಮಿ ಇದ್ದಾನೆ, ಸ್ವಾಮಿ ಇದ್ದಾನೆ, ಆ ಆಕಾರದಲ್ಲಿ ಇದ್ದಾನೆ, ಯಾರ್ಯಾರು ಇದ್ದಾರೆ. ಗಿಡ ಬರಲಿ ಮಧ್ಯದಲ್ಲಿ, ಇವಾಗ ಫೋಟೋ ತೆಗಿಲಿಕ್ಕೆ ಹೋದಾಗ ಕ್ಲಿಕ್ ಮಾಡಿದ್ರೆ ಏನ್ ಮಧ್ಯೆ ಗಿಡ ಬರಬಾರ್ದ, ಏನೇನಿದ್ರೆ ಎಲ್ಲ ಬರುತ್ತೆ. ಹಾಗೆ ನಾ ಒಂದು ಸಲ ಕಣ್ಣು ಕ್ಲಿಕ್ ಮಾಡಿದ ಹಾಗೆಲ್ಲ ಸ್ವಾಮಿ ನೀನಿದ್ದೀಯ ಸಾಕು, ಇದೇ ನನ್ನ ಪ್ರಾಕ್ಟೀಸ್. ನನಗೆ ಇಷ್ಟಕ್ಕಿಂತ ಸಾಧನೆ ಇಲ್ಲ, ಇಷ್ಟಕ್ಕಿಂತ ನನಗೆ ಸಾಧನೆ ಗೊತ್ತಿಲ್ಲ. ದಾಸರಾಯ ಹೇಳ್ಕೊಟ್ಟದ ಮ್ಯಾಕ್ಸಿಮಮ್ ಇದೆ, ಅದು ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಏನ್ ಕೊಟ್ರೆ ಸರಿ, ಆತ ವಿಮರ್ಸಿದ ನಾನು ಮರಿತೀನಿ, ಕೊಟ್ಟ ಕಾಲಕ್ಕೆ ನೆನೀತೀನಿ ಅಷ್ಟೇ ಅಲ್ಲಪ್ಪ ಸಾಧನೆ. ಅದಕ್ಕಿಂತ ಸಾಧನೆ ಇದೆಯಾ? ನೀನು ಕೊಡದಂಗಿದ್ದಾಗ್ಲೂ ನೆನೀತಿ ಅಂತ ಹೇಳಿಕ್ಕಿಲ್ಲಲ್ಲ. ಇಷ್ಟು ಮಾಡ್ರಿ ಅಮ್ಮ, ಇದು 33 ದಿನ ವಿಶೇಷ ದೇವರ ಪ್ರಾರ್ಥನೆ ಮಾಡ್ಕೊಂಡು ಕೊಡಯ್ಯ ಅಂತ ಮಾಡಿ ನೋಡಿ. 33 ದಿನ ಬೇಕಾಗಿಲ್ಲ, 3 ದಿನ ಮಾರೋಷ್ಟೊತ್ತಿಗೆ ನೋಡಿ ನಿಮಗೆ ವಿಚಿತ್ರವಾಗಿ ಒಳಗೆ ಕರಗಲಿಕ್ಕೆ ಶುರು ಆಗುತ್ತೆ ಮನಸ್ಸೆಲ್ಲ. 33 ದಿನ ಮುಗಿದುಕೊಳ್ಳೆ ನಿಮ್ಮನ್ನು ಹಿಡಿಯೋರಿರಲ್ಲ, ಮೂಲೆ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತೀರ, ಒಳಗೆ ದೇವರೆಲ್ಲ ಕದರ್ ಹಾಕ್ತಾ ಇರ್ತಾನೆ, ಆನಂದ ಉಕ್ಕೇರ್ತಾ ಇರುತ್ತೆ. ಇದು ನಾನಲ್ಲ ಹೇಳಿದ್ದು, ಏವಂವ್ರತಶ್ಚ ಪ್ರಿಯನಾಮ ಕೀರ್ತಿಯ ಹೇಳ್ತಾರೆ. ಏನೇನು ನೋಡ್ತಾ ಇದ್ದಾನ ಅಲ್ಲೆಲ್ಲ ಇವನನ್ನೇ ಕಾಣಿಸುತ್ತೆ. ಹೇಗೆ ಕನ್ನಡಿ ಕಾಣಿಸಿದ್ರು ನಮಗೆ, ನಾವು ಅದರ ಕಡೆ ಗಮನ ಕೊಡದೆ ಒಳಗೆ ನಮ್ಮ ಪ್ರತಿಬಿಂಬ ಮಾತ್ರ ನೋಡ್ಕೊಂಡು ಹೋಗ್ತೀವಲ್ಲ ದಿನಾಗೂ, ಹಾಗೆ ಎಲ್ಲ ಕನ್ನಡಿಗಳೇ ಅಲ್ಲಿ ನಮ್ಮ ದೇವರನ್ನ ಮಾತ್ರ ನೆನೆಸ್ತಾ ನೆನೆಸ್ತಾ ನೆನೆಸ್ತಾ. ಯಾರನ್ನ ಮಾತಾಡಿದ್ರ? ಮಗ ಬಂದ ಮಾತಾಡ್ತಿದ್ದ, ಮಾತಾಡಿ ಸ್ವಲ್ಪ ನೋಟ ಬದಲಾವಣೆ, ಈ ಆಕಾರದ ಸ್ವಾಮಿ ಮಾತಾಡ್ತಿದ್ದಾನಲ್ಲ ಅಂತ ಆಲೋಚನೆ ಯಾವಾಗದು ಬರಲಿಲ್ಲ. ಆ ಮಾತಾಡೋ ಕಾಲಕ್ಕೆ ಚೋರು ಇದು ಬರಲಿ, ಮಗನಿಗೆ ಉತ್ತರ ಕೊಡಿ, ಸುಮ್ಮನೆ ನೋಡ್ತಾರ ಮತ್ತೆ ಡೌಟ್ ಬರುತ್ತೆ ಯಾಕಮ್ಮ ಹಂಗ್ ನೋಡ್ತೀಯ ಅಂತ ಕೇಳ್ತಾನೆ. ಹಾಕ್ಬೇಡ ಆ ಡೌಟ್ ಬರದಂತೆ ಒಳಗೊಳಗೆ ಆ ಸ್ವಾಮಿನ ಹೋಯ್ ಒಂದ್ಸಲ ನೋಡಿ ಹೇಗೆ ಮಾತಾಡಿಸ್ತಾನೆ ಸರಿ, ಹೀಗಿದ್ದಾನೆ ಹೀಗಿದ್ದಾನೆ ಸರ 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 ಸರ್ ನೋಡ್ತಾ ಹೋಗ್ರಿ, ಗಂಡನೊಳಗೆ ನೋಡ್ರಿ ಸ್ವಾಮಿನ ಹೇಗ್ ಮಾತಾಡಿಸ್ತಾ ಇದ್ದಾನಲ್ಲ ಅಂತ ನೋಡ್ರಿ, ಊಟ ಮಾಡ್ತಾರೆ ಹೇಗ್ ಮಾಡ್ ಒಟ್ಟಾರೆ. ಅವನ ನೆನಪು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಯಾವಾಗ ನಿದ್ದೆ ಬಂದ್ರೆ ಬಿಟ್ರೆ ಕಣ್ಣು ತೆಗೆದಾಗೆಲ್ಲ ಏನೇನು ಕಾಣಿಸುತ್ತೋ ಅಲ್ಲಿ ಅವನನ್ನೇ ನೆನೆಬೇಕು, ಅವನ ಜೊತೆಗೆ ಯಾರನ್ನ ನೆನೆಬಿ ಪರವಾಗಿಲ್ಲ. ಈ ದೀಕ್ಷಾ ಮಾಡಬಹುದಲ್ಲ, ಇದು ದೇವರಿಗೆ ಪ್ರೀತಿಕರ, ಇದಕ್ಕಿಂತ ಯಾವುದು ಇಲ್ಲ. ಮನವನಿತ್ತರೆ ತನ್ನ ನೀವನು, ಮತ್ತೆ ಗೊತ್ತಿದ್ದು ನಾವು ಅದರ ಕಡೆ ಗಮನ ಕೊಡದೆ ನಿಮಗೆ ಬೇಕಾಗಿದ್ದೇನೋ ಕೂತಿದೆ ಅದು ಕೊಡದಾಗ ನಾ ಕಂಡದ್ದು ತಂದು ನಿಮ್ಮ ಮೇಲೆ ಸುರದಲ್ಲ, ನಿಮ್ಗೇನು ಪ್ರೀತಿ ಆಗುತ್ತಾ ಹೇಳಮ್ಮ?
ನೀವು ಬೇಕಾಗಿದ್ದು ಕೊಟ್ಟು ಜೊತೆಗೆ ಇದು ಕೊಡ್ತೀನಿ ಅಂದ್ರೆ ಸರಿ ಇರಲಿ ಬಿಡು ಅಂತ ಕೊಡ್ತೀರಿ. ಆಗ ಹಾಗೆ ದೇವರ ಮೇಲೆ ಮನಸ್ಸಿಟ್ಟು ದಾನವೂ ಕೊಡಿ. ಯಾಕಂದ್ರೆ ನಾನು ಹೇಳಿದ್ದೀನಿ ಅಂತ ನೀವು ಅದಕ್ಕೆ ಮಾತ್ರ ದಾನ ಬಿಟ್ಬಿಟ್ರೆ ಆ ಬ್ರಾಹ್ಮಣರು ಬೇಕು ಅಂತಾರೆ. ಈ ಆಚಾರದಿಂದಾಗಿ ದಾನವೇ ಮಾಡದೆ ಕೂತಿದ್ದಾರೆ ಅಂತ. ಹಾಗಬೇಡ, ಎಲ್ಲಾ ದಾನ ಮಾಡಿ ಈ ಒಳಗೆ ಭಗವಂತನಿಗೆ ಮನಸ್ಸು ದಾನ ಮಾಡುವುದೆಂಬುದು ಚೆನ್ನಾಗಿ ಮಾಡೋಣ. ನನಗಂತೂ ಇಷ್ಟೇ. ನಾಳೆ ಅಧಿಕ ಮಾಸಕ್ಕೆ ಸ್ಪೆಷಲ್ ಪ್ರೋಗ್ರಾಮ್ ಇದೆಯಾ ಅಂದ್ರೆ ಇದೇ ಸ್ಪೆಷಲ್ ಪ್ರೋಗ್ರಾಮ್. ಆದಷ್ಟು ಮನಸ್ಸು ಜಾಸ್ತಿ ದೇವರಲ್ಲಿ ಇಡಬೇಕು ಅಂತ ಸಂಕಲ್ಪ ದೇವರು ಕೊಟ್ಟಿದ್ದಾನೆ, ಅವನೇ ಮಾಡಿಸಬೇಕಷ್ಟೇ, ಇನ್ನೇನಿಲ್ಲ. ನಿಂತಿದ್ದೇವಾ ಮಳೆ?